ಆತ್ಮೀಯ ವೀಕ್ಷಕರ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಅನ್ಭೋಗ್ ಬಾರ್ಕರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಸಾಹಿತಿಗಳು, ಕವಿಗಳು, ಜಯಪ್ಪ ಹೊನ್ನಾಳಿ ಸರ್. ಅವರೊಂದಿಗೆ ಪ್ರೀತಿಯಿಂದ ಮಾತಾಡೋಣ, ಅವರ ಮನದ ವಿಷಯವನ್ನು ತಿಳಿಯೋಣ. ಹಾಗೆ ಅವರಿಗೆ ಮೊದಲಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಎಲ್ಲ ಕಲಾಂತರಂಗ ಶ್ರೋತೃಗಳಿಗೆಲ್ಲ ನನ್ನ ಪ್ರಣಾಮಗಳು. ಧನ್ಯವಾದಗಳು ಸರ್. ಅದೇ ರೀತಿ ಸರ್, ನಿಮ್ಮ ಮನದ ವಿಷಯವನ್ನು ತಿಳಿಯುವಂಥ ಒಂದು ಅಂದರೆ ಕಲಾಂತರಂಗದ ಬಗ್ಗೆ ತಿಳಿಯುವಂಥ ಒಂದು ಕುತೂಹಲ ನಮಗೆ. ನೀವು ಸಾಹಿತಿಗಳು, ಬಹಳಷ್ಟು ಅರ್ಥಪೂರ್ಣವಾಗಿ ಮಾತಾಡುವವರು, ಅರ್ಥಪೂರ್ಣವಾಗಿ ಬರೆಯುವಂಥವರು. ನಿಮ್ಮೊಂದಿಗೆ ಮಾತಾಡುವಂದರೆ ನಮ್ಗೆ ಸ್ವಲ್ಪ ಒಂಥರ ಭಾಳ ಖುಷಿ ಆಗ್ತದೆ. ಯಾಕಂದರೆ ಬಲ್ಲವರೊಂದಿಗೆ ಮಾತನಾಡುವಾಗ ನಾವು ಭಾಳಷ್ಟು ನಿಮ್ಮನ್ನು ತಿಳಿಲಿಕ್ಕೆ ಆಗ್ತದೆ. ಆದ್ದರಿಂದ ನಿಮ್ಮ ಬಗ್ಗೆ ತಿಳಿಯೋಣ, ನಿಮ್ಮ ಕಲಾ ಜೀವನದ ಬಗ್ಗೆ ತಿಳಿಯೋಣ ಸರ್. ಮೊದಲಿಗೆ ನಿಮ್ಮ ತಂದೆ ತಾಯಿ ಬಾಲ್ಯ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ಸರ್, ನಾನು ಮೂಲತಃ ಮಾಸೂರಿನವರು. ಮಾಸೂರು ಅಂತಂದ್ರೆ ಮಾಯದಂತ ಮಳೆ ಬಂದ ಮದಗಾದ ಕೆರೆಗೆ. ಹೌದು ಸರ್, ಆ ಊರು ಮಾಸೂರು. ಅಲ್ಲಿ ಸರ್ವಜ್ಞನ ನಾಡು ಅಂತಾನೆ ಅದು ಬಹಳ ಪಾಪ್ಯುಲರ್ ಆಗಿದೆ. ನಮ್ಮ ಊರಿನ ಪಕ್ಕದಲ್ಲೇ ಅಲ್ಲಮ್ಮ ಪ್ರಭುವಿನ ಬಳ್ಳಿಗಾರೆ, ಅಕ್ಕ ಮಹಾದೇವಿಯ ಉಡುತ್ತಡಿ, ಕನಕದಾಸನ ಪಾಡ, ಕೃಷ್ಣಾಳ ಶರೀಫಜ್ಜನ ಊರು, ಎಲ್ಲವೂ ಅಲ್ಲೇ ನಮ್ಮ ಸುತ್ತಮುತ್ತಲು ಇರುವಂತವ್ರು. ನನಗೆ ನನ್ನ ಊರಿನ ಬಗ್ಗೆ ಅಪಾರವಾದ ಹೆಮ್ಮೆ. ಹೆಮ್ಮೆ ಮಾಸೂರು ಅಂದ್ರೆ ಅದು ನನ್ನ ತವರು ಅನ್ನೋ ಕಾರಣಕ್ಕಾಗಿ ಅಲ್ಲ, ಅಲ್ಲಿಯ ಸೃಷ್ಟಿ ಸೌಂದರ್ಯ, ಅಲ್ಲಿಯ ಗುಡ್ಡ, ಅಲ್ಲಿಯ ಕೆರೆ ಕಾಡು, ಅಲ್ಲಿಯ ಪರಿಸರ, ಅಲ್ಲಿಯ ಪ್ರಕೃತಿ, ಅದಂತೂ ಅದೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರನಾದಂತ ಸೌಂದರ್ಯದ ಬೀಡದು. ಹಾಗಾಗಿ ನಾನು ಮೂಲತಃ ಮಾಸೂರಿನವನು. ಅದು ಮೊದಲು ಧಾರವಾಡ ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿತ್ತು, ಅವಿಭಜಿತ ಧಾರವಾಡ ಜಿಲ್ಲೆ. ಆ ನಂತರದಲ್ಲಿ ಅದು ಮೂರು ಭಾಗ ಆಗುತ್ತೆ, ಹಾವೇರಿ, ಗದಗ ಮತ್ತು ಧಾರವಾಡ. ಆವಾಗ ಹಾವೇರಿ ಜಿಲ್ಲೆಯ ಮಾಸೂರಿಗೆ ಬರ್ತೀನಿ, ಹಿರೇಕೆರೂರು ತಾಲೂಕಿನ ಮಾಸೂರು. ನಂತರದಲ್ಲಿ ಹಿರೇಕೆರೂರು ತಾಲೂಕು ಹೋಗಿ ಈಗ ರಟ್ಟೆಹಳ್ಳಿ ಆಗಿದೆ. ಹಾಗಾಗಿ ರಟ್ಟೆಹಳ್ಳಿ ತಾಲೂಕಿನ ಮದಗ ಮಾಸೂರು ನನ್ನ ಸರ್ವಜ್ಞ ಕವಿಯ ಊರು. ಸರ್ವಜ್ಞ ಕವಿಯ ಊರು ಮಾಸೂರು, ಅದೊಂದು ಸ್ವರ್ಗದ ನೆಲೆಪೀಡು. ಅಂತ ಸುಂದರವಾದ ಪ್ರಕೃತಿ, ಪರಿಸರ, ಕಾಡು, ಮೇಡು, ಕೆರೆ, ನೀರು. ಮಾಸೂರಲ್ಲಿ ಪರ ಅಂದವರ ಬಾಯಿಗೆ ಕೆರ ಅನ್ನುವ ಗಾದೆ ಇದೆ. ಸಮೃದ್ಧವಾದಂತ ತವರೂರು ನನ್ನ ಮಾಸೂರು. ಹಾಗಾಗಿ ಮಾಸೂರು ಅಂತಂದ್ರೆ ನನಗೆ ಅನನ್ಯ ಪ್ರೇಮ, ಅದ್ಭುತವಾದಂತ ಪ್ರೀತಿ. ಯಾಕಾಗಿ ಅಂತಂದ್ರೆ ಅದು ನನ್ನ ತವರೂರು ಅನ್ನೋ ಕಾರಣಕ್ಕೆ, ಮತ್ತು ಅದು ಸೌಂದರ್ಯದ ನೆಲೆಬೀಡು ಅನ್ನೋ ಕಾರಣಕ್ಕೆ. ಖಂಡಿತ ಖಂಡಿತ. ವಿದ್ಯಾಭ್ಯಾಸವೆಲ್ಲ ಆಗಿತ್ತು ಮಾಸೂರಲ್ಲೇ. ಅಲ್ಲೇ ಬಿ ಟಿ ಪಾಟೀಲ್ ಹೈಸ್ಕೂಲ್ ಅಂತ ಇತ್ತು, ಆಮೇಲೆ ಅದೇ ಕಾಲೇಜ್ ಆಯ್ತು. ನಾನು ಒಂದನೇ ತರಗತಿಯಿಂದ ಹಿಡಿದು ಪಿ ಯು ಸಿ ವರೆಗೂ ಓದಿದ್ದು ಮಾಸೂರಲ್ಲಿ. ಮಾಸೂರಲ್ಲೇ? ಮಾಸೂರಲ್ಲಿ. ನಿಮ್ಮ ತಂದೆ ತಾಯಿಯವರ ಬಗ್ಗೆ? ತಂದೆ ತಾಯಿ, ನನ್ನ ತಂದೆ ರೈತಾಪಿ ಕುಟುಂಬ ನಮ್ಮದು. ನನ್ನ ತಂದೆ ವಿನಾಯಕಪ್ಪ ಹೊನ್ನಾಳಿ ಅಂತ, ತಾಯಿ ರುದ್ರಮ್ಮ ವಿನಾಯಕಪ್ಪ ಹೊನ್ನಾಳಿ ಅಂತ. ನಾವು ಆರು ಜನ ಮಕ್ಕಳು, ಮೂರು ಜನ ಗಂಡ್ಮಕ್ಳು, ಮೂರು ಜನ ಹೆಣ್ಮಕ್ಳು, ನಾನೇ ಹಿರಿಯವನು. ಇಬ್ಬರು ತಮ್ಮಂದಿರು, ಇಬ್ಬರು ಮೂರು ಜನ ತಂಗಿಯರು. ತಂಗಿಯರು? ಓಹೋ ಹೋ ಹೋ. ಹಾಗೆ ಅಂದ್ರೆ ನಿಮ್ಮ ಅಂದ್ರೆ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಪಿ ಯು ಸಿ ತನಕ ಮಾಸೂರಲ್ಲಿ ಅಲ್ಲಿ ಜರುಗಿದೆ, ಅಲ್ಲಿ ನಡೆಸಿದ್ರಿ ಅಲ್ಲ ಸರ್? ಹೌದು ಸರ್. ಅದೇ ತರ ನಂತರದ ವಿದ್ಯಾಭ್ಯಾಸ ಏನು, ಎಲ್ಲಿ ಹೋದ್ರಿ ಸರ್? ನಂತರ ಸಿ ಪಿ ಎಡ್ಡು ಅಲ್ಲಿ ರಾಣೆಬೆನ್ನೂರು ಅಂತ ಇದೆ. ಆ ರಾಣೆಬೆನ್ನೂರಲ್ಲಿ ನಾನು ಸಿ ಪಿ ಎಡ್ ಮಾಡ್ತಾ ಇದ್ದೆ. ಆ ನಂತರ ಇಲ್ಲಿ ಮೈಸೂರಲ್ಲಿ ಕೆಲಸ ಖಾಲಿ ಇದೆ ಅಂತ ಗೊತ್ತಾದ್ಮೇಲೆ ಇಲ್ಲಿ ಮೈಸೂರಿಗೆ ಒಂದು ಸಿದ್ದೇಶ್ವರ ಪ್ರೌಢಶಾಲೆ ಅಂತ, ಅಲ್ಲಿಗೆ ಬಂದು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ನಾನು ವೃತ್ತಿಯನ್ನು ಪ್ರಾರಂಭ ಮಾಡ್ತೀನಿ 1986. ಆ ನಂತರದಲ್ಲಿ ಸಂಜಯ್ ಕಾಲೇಜಿನಲ್ಲಿ ಡಿಗ್ರಿ ಮಾಡ್ಕೊಂಡು ಮೈಸೂರು ಮಹಾರಾಜ ಕಾಲೇಜಲ್ಲಿ, ಆ ನಂತರದಲ್ಲಿ ಎಮ್ ಎ ಮಾಡ್ಕೊಂಡು ಕನ್ನಡ ಎಮ್ ಎ ಮತ್ತು ಸೋಷಿಯಾಲಜಿ ಎಮ್ ಎ, ಆ ನಂತರ ಪಿ ಎಚ್ ಡಿ ಮಾಡ್ಕೊಂಡು, ಆ ನಂತರ ಬಿ ಪಿ ಎಡ್ಗೆ ಮಲ್ಲಾಡಿಹಳ್ಳಿ ಅಂತ ಗೊತ್ತಿರುತ್ತೆ ಚಿತ್ರದುರ್ಗ ಜಿಲ್ಲೆ, ಆ ಮಲ್ಲಾಡಿಹಳ್ಳಿಗೆ ಹೋಗಿ ಬಿ ಪಿ ಎಡ್ ಮಾಡ್ಕೊಂಬಂದು ಗ್ರೇಡ್ ಒನ್ ಟೀಚರ್ ಆಗಿದೆ. ನಾನು ಈ ಕೆಲಸ ಮಾಡ್ತಾ ಇರುವಂತಹ ಹೈಸ್ಕೂಲಲ್ಲಿ 39 ವರ್ಷದಿಂದ ಈಗ 40ನೇ ವರ್ಷ ಸರ್ವಿಸ್. ನಲವತ್ತು ವರ್ಷ ಸರ್ವಿಸಲ್ಲಿದ್ದೀರಿ. ಅದೇ ಸರ್, ನಿಮ್ಗೆ ಈ ಸಾಹಿತ್ಯ ಆಸಕ್ತಿ, ನಿಮ್ಮ ತಂದೆಯವರಿಗೆ ತಾಯಿಯವರಿಗೆ ಯಾರಿಗಾರು ಸಾಹಿತ್ಯ ಅಂದ್ರೆ ಬರವಣಿಗೆ ಮಾಡ್ತಿದ್ರ ಮೊದ್ಲು, ಯಾರು ಸಾಹಿತಿಗಳಾಗಿದ್ರ, ಅಥವಾ ನಿಮ್ಗೆ ಈ ಆಸಕ್ತಿ ಬಂದ ಬಗ್ಗೆ ಹೇಗೆ ಸರ್? ನಮ್ಮ ತಂದೆ ತಾಯಿಗಳು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ನಿರಕ್ಷರ ಕುಕ್ಷಿಗಳು.
ಅವರಿಗೆ ಸಹಿ ಕೂಡ ಮಾಡಕ್ ಬರ್ತಾ ಇರ್ತಾರೆ. ಹೆಬ್ಬೆಟ್ಟು ರೈತಾಪಿ ಕುಟುಂಬ. ಹೌದು, ಹೆಬ್ಬೆಟ್ಟು ರೈತಾಪಿ ಕುಟುಂಬ. ಹೌದು ಹೌದು, ಖಂಡಿತ. ಮುಗ್ಧತೆನೆ ಮೈವೆತ್ತ ಹಾಗೆ ಇದ್ದಂತವ್ರಿಬ್ರು. ನನ್ನ ತಾಯಿ ಅಲ್ಲೇ ದೂಪದಳ್ಳಿ ಆಲ್ಕಟ್ಟಿ ಅಂತ ಬರ್ತಾರೆ, ಹಿರೇಕೆರೆ ತಾಲೂಕು. ಅಲ್ಲಿ ಅವರು ತವರೂರು, ಅದು ಅಲ್ಲಿ ಅವರು ರೈತಾಪಿ ಕುಟುಂಬದಲ್ಲೇ ಹುಟ್ಟಿ ಬೆಳೆದು ಬಂದಂತವ್ರು. ಅವರು ಶಾಲೆ ಕಲ್ತವರಲ್ಲ, ನಮ್ಮ ತಂದೆನೂ ಕೂಡ ಶಾಲೆ ಕಲ್ತವರಲ್ಲ. ತುಂಬಾ ಜಮೀನು ಇದ್ದಂತವ್ರು ನಾವು. ನಂತರ ನಮ್ಮ ತಂದೆಯ ಮುಗ್ಧತನದಿಂದಲೋ ಅಥವಾ ಗಂಡತನದಿಂದಲೋ ಎಲ್ಲ ಆಸ್ತಿ ಕಳ್ಕೊಳ್ತಾ ಬರ್ತಾರೆ. ಕೊನೆಗೆ ನಾವೊಂದು ಹುಲ್ಲಿನ ಮನೆಗೆ ಬರ್ಬೇಕಾಗುತ್ತೆ. ಹೊಳೆ ಹೊಳೆ ಬಂದ್ರೆ ಕುಮದ್ವತಿ ನದಿ ದಡದಲ್ಲಿ ಇರೋದು ಮಾಸ್ತರ್ಸ್. ಹೊಳೆ ಬಂದ್ರೆ ಹೊನ್ನಾಳೆಯರ ಮನೆ ಇದೆ ಅನ್ನುವಷ್ಟು ದೊಡ್ಡ ಮನೆ, ನಮ್ಮ ಕಲ್ಲಿನ ಮನೆ. ಬಿಟಿ ಕಟ್ಟಿಗೆಯಲ್ಲೇ ಕಟ್ಟಿದ ಮನೆ. ಯಾವ್ದ್ರಲ್ಲಿ ಸರ್? ಬಿಟಿ ಮರ ಅಂತ. ಬಿಟಿ ಬಿಟಿ ಮರ. ಹಾ, ಹೋ ಹೋ ಹೋ, ಸ್ಟ್ರಾಂಗ್ ಗಟ್ಟಿ ಮರ ಅದು. ಕೇವಲ ಬಿಟಿ ಮರದಲ್ಲೇ ಕಟ್ಟಿದ್ದಾರೆ ನಮ್ಮ ಮನೆ ಮನೆ ಸಂಪೂರ್ಣ ಕಲ್ಲು ಮತ್ತು ಬಿಟಿ ಕಟ್ಟಿಗೆಯಲ್ಲಿ ಕಟ್ಟಿದ ಮನೆ. ಅರ್ಧ ಎಕರೆಯಲ್ಲಿ ನಮ್ಮ ಮನೆನೇ ಇದೆ, ಅರ್ಧ ಎಕರೆಯಲ್ಲಿ. ಅಷ್ಟು ದೊಡ್ಡ ಮನೆ, ದೊಡ್ಡ ಮನೆ. ನಮ್ಮ ಅಜ್ಜ ಊರಿಗೆ ಗೌಡ್ರ ಆಗಿದ್ದಂತ ರಾಜ. ಆ ನಂತರದಲ್ಲಿ ನಮ್ಮ ತಂದೆಯ ಆ ತರದ ಹೇಳಿದ್ದೆ, ಮುಗ್ಧತನವೋ ಪೆದ್ದತನವೋ ಜಮೀನೆಲ್ಲ ಕಳ್ಕೊಳ್ತಾರೆ. ಹಾಗಾಗಿ ನಾವು ಕೊನೆಗೆ ಒಂದು ಹುಲ್ಲಿನ ಮನೆಗೆ ಬರ್ತೀವಿ. ಶ್ರೀಮಂತ ಕುಟುಂಬ ಒಂದು ಬಡತನಕ್ಕೆ ಬಂದು ಬಗ್ಗದಿದೆಯಲ್ಲ, ತುಂಬಾ ಯಾತನೀಯ ವಿಚಾರ. ಆ ತರದ ಕೊನೆಗೆ ಕೂಲಿ ಮಾಡುವಂತ ಪರಿಸ್ಥಿತಿ ತಂದಿಡ್ತಾರೆ ನಮ್ಮ ತಂದೆ. ಹಾಗಾಗಿ ನಾನು ನನ್ನ ಜೀತಕ್ಕೆ ತಗೊಂಡು ಹೋಗಿ ಇಟ್ಬಿಡ್ತಾರೆ. ಕೊನೆಗೆ ಅಲ್ಲಿ ನಮ್ಮ ಹಿರೇಕೆರೂರಿಗೆ ಹೋಗೋ ದಾರಿಯಲ್ಲಿ ಮಾಸೂರಿಂದ ಒಂದು ದೂದಿಹಳ್ಳಿ ಅಂತ ಬರ್ತದೆ. ಆ ದೂದಿಹಳ್ಳಿಯಲ್ಲಿ ಬಣಕಾರ ಮನೆಯಲ್ಲಿ ಒಂದು 7 ವರ್ಷ ಜೀತಕ್ಕೆ ಇಟ್ಬಿಡ್ತಾರೆ ನಮ್ಮ ತಂದೆ. ಜೀತ ಅಂತಂದ್ರೆ ನಮ್ಮ ಕಡೆ ಸಂಬಳ ಅಂತ ಕರೀತಾರೆ, ಸಂಬಳಕ್ಕೆ ಇಡೋದು. ಹಾಗೆ ಸಂಬಳಕ್ಕಿಟ್ಟು ನನ್ನ ಶಾಲೆ ಬಿಡಿಸ್ಬಿಟ್ಟಿರ್ತಾರೆ. ನಾ ಅಲ್ಲಿಂದ ಓಡಿ ಬಂದ್ಬಿಡ್ತೀನಿ, ಆ ಕೆಲಸ ಮಾಡೋಕ್ಕಾಗದೆ ಶಾಲೆ ಓದ್ಬೇಕು ಅನ್ನೋ ಕಾರಣಕ್ಕೆ. ಅವತ್ತಿನಿಂದ ನಾನು ನನ್ನ ತಂದೆಗೆ ಪರಮ ವೈರಿ ಆಗಿಬಿಟ್ಟೆ. ಓದ್ಲಿಕ್ಕೆ ಬಂದಿದ್ದಾನೆ ಅಂತ. ನಾನು ಶಾಲೆಗೆ ಹೋದ್ರೆ ನಮ್ಮ ತಂದೆ ಶಾಲೆಗೆ ಬಂದ್ಬಿಟ್ಟಿರ್ತಾರೆ, ಒಂದು ಬಾರಿಕೋಲ್ ತಗೊಂಡು. ನಮ್ಮ ಹೆಡ್ ಮಾಸ್ಟರ್ ಹೇಳ್ತಾರೆ, ಹಿರೇಮಠ ಅಂತ, ನೋಡಿ ನಿಮ್ಮ ಮಗ ಇಷ್ಟು ದಿವಸ ಬರ್ದೇನೆ ಇವತ್ತು ಬಂದಿದ್ದಾನೆ, ಅವನಿಗೆ ನಾನೇ ಕರೆಸಿ ನಿಮ್ಮ ಕಡೆಯಿಂದ ಅದಕ್ಕೆ ವಿವರಣೆ ತಗೋಬೇಕು ಅಂತ ಇದ್ದೆ. ನೋಡಿ ಈ ಅಮಾಸ್ಯಗೊಮ್ಮೆ ಹುಣ್ಣಿಗೊಮ್ಮೆ ಬರ್ತಾನೆ, ಈಗ 3 ತಿಂಗಳಿಂದ ಬಂದೇ ಇಲ್ಲ. ನಮ್ಮ ತಂದೆ ಹೇಳ್ತಾರೆ, ನೋಡಿರಿ ಸರ್, ಕಾಲು ಕೈಗೆ ಮುರಿದು ಹಾಕಿ ಸರ್, ಶಾಲೆಗೆ ಬರಬೇಡ ಅಂದ್ರೂ ಬಂದಿಲ್ಲ ನೋಡಿ ಮತ್ತೆ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಪರಿಸ್ಥಿತಿ ಅರಿವಾಗುತ್ತೆ. ನನ್ನ ಜೀತಿ ಕಿಟ್ಟದ ವಿಚಾರ ಗೊತ್ತಾಗಿ ಅವ್ರು ಬುದ್ಧಿ ಹೇಳ್ತಾರೆ. ನಮ್ಮ ತಂದೆ ಬುದ್ಧಿ ಹೇಳ್ಸ್ಕೊಂಡು ಸರ ಅವಮಾನಿತರಾಗಿ ಹೊರಟೋಗ್ಬಿಡ್ತಾರೆ. ಅವರಿಂದ ನನಗೆ ಒಂದು ಕಂಡೀಷನ್ ಏನು ಅಂದ್ರೆ, ನೀವು ಶಾಲೆಗೆ ಹೋಗೋದಾದ್ರೆ ಏನಾದ್ರು ದುಡಿಮೆ ಮಾಡಿ ನನಗೆ ಕೂಲಿ ತಂದು ಕೊಟ್ಟು ಶಾಲೆಗೆ ಹೋಗು, ಬೇಡ ಅನ್ನಲ್ಲ. ಆದ್ರೆ ಬರೀ ಶಾಲೆಗೆ ಹೋಗ್ತೀನಿ, ನಾನು ಒಪ್ಪಲ್ಲ ಅಂತಾರೆ. ಆಮೇಲೆ ಹತ್ತಿಜೀನಿಗೆ ಹೋಗಿ ರಾತ್ರಿ ಕೆಲಸ ಮಾಡಿ, ಬಿಟಿ ಪಾಟೀಲ್ದು ಒಂದು ಗೌಡ್ರು ಇದ್ದಾರೆ, ಆ ಗೌಡ್ರು ಹತ್ತಿಜೀನಿ. ಆ ಹತ್ತಿಜೀನಿಗೆ ಹೋಗಿ ರಾತ್ರಿ ಕೆಲಸ ಮಾಡಿ ಹಗಲು ಹೊತ್ತಲ್ಲಿ ಸ್ಕೂಲ್ಗೆ ಹೋಗ್ತಾ ಇರ್ತೇನೆ. ಹಾಗಾಗಿ ಕೆಲವೊಂದ್ಸರಿ ನಿದ್ದೆ ತಾವಲಾರದೆ ಮನೆಯಲ್ಲೇ ಮಲ್ಕೊಂಡಾಗ ಅವ್ವ ಎಬ್ಬಿಸ್ತೇನೆ, ತುಂಬ ಸುಸ್ತಾಗಿದ್ದಾನೆ ಅಂತಂದು ಶಾಲೆಗೆ ಹೋಗಿದ್ರೆ ನನಗೆ ಶಾಲೆಯಲ್ಲೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅಂತ ಕರಿತಿರ್ತಾರೆ. ಅಪರೂಪಕ್ಕೆ ಬರೋರು, ಅಪರೂಪಕ್ಕೆ ಬರೋರು. ಶನಿವಾರ ಅಥವಾ ಭಾನುವಾರ ಕೂಡ ಶಾಲೆ ಇಲ್ಲ ಅಂತಂದ್ರೆ ನಾನು ಸೌದೆ ತರಬೇಕಿತ್ತು ಗುಡ್ಡಕ್ಕೆ ಹೋಗಿ. 6-7 ಕಿಲೋಮೀಟರ್ ಮದಗದ ಗುಡ್ಡ, 6-7 ಕಿಲೋಮೀಟರ್ ದೂರ ಹೋಗಿ ನಮ್ಮ ತಂಗಿ ಕರ್ಕೊಂಡು, ಗುಳೇದರ್ ಅಂತ ಒಂದು ಜನಾಂಗ ಇದೆ, ಆ ಜನಾಂಗದವ್ರು ಯಾವಾಗಲೂ ಸೌದೆ ತಂದು ಮಾರ್ತಾರೆ ಕಾಡಿನಿಂದ ಊರಲ್ಲಿ. ಅವ್ರ ಜೊತೆಗೆ ನನ್ನನ್ನ ಚಿಕ್ಕ ಹುಡುಗ ಜೋಪಾನ ಅಂತಂದು ಅವು ಅಲ್ಲಿ ಅವಾಗೆಲ್ಲ ಹುಲಿ ಕರಡಿಗಳು ಚಿರತೆಗಳಿದ್ದಂಥ ಸಂದರ್ಭ. ಭಾರೀ ಆದಂಥ ಗಿಡ ಮರಗಳು ಮತ್ತು ಕಾಡು. ಆಮೇಲೆ ನಮ್ಮ ಕಾಲೇವದರಿ ಅಂತ ಬರ್ತದೆ ಚಾನಲ್ ಇದೆ, ಆ ಮದಗದಿಂದ ಹರಿಯುವ ಚಾನಲ್ಲು, ಎಡದಂಡೆ ಬಲದಂಡೆ ನಾಲೆಗಳು, ಅದ್ರ ಮೇಲಿರುವ ಮರಗಳೇ ಬೃಹದಾಕಾರದ ವೃಕ್ಷಗಳಿದ್ವಲ್ಲಿ. ಅದ್ರ ಕೆಳಗೆ ಹೋಗಕ್ಕೆ ಯಾವಾಗ ನೋಡಿದ್ರೆ ಜೀರುಂಡೆ ಕೂಗ್ತಾ ಇದ್ವು, ಒಂದು ಕತ್ತಲೆಯ ಅನುಭವ ಆಗುತ್ತೆ. ಅಷ್ಟು ಭಯಾನಕವಾದಂಥ ಕಾಡಿದ್ದಂಥ ಸಂದರ್ಭ. ನಾವು ಕಾಡಿಗೆ ಹೋಗಿ ಕವಳೆ ಹಣ್ಣು, ಪರಿಗೆ ಹಣ್ಣು, ಆ ಥರ ಈ ಥರ ಮಾವಿನ ಹಣ್ಣು, ಈ ಹುಣಸೆಕಾಯಿ ಇಂಥವನ್ನೆಲ್ಲ ತಿನ್ಕೊಂಡು ಸೌದೆ ತಗೊಂಡು ತಂಗಿ ಕಟ್ಕೊಂಡು ಅಲ್ಲಿ ತಣ್ಣೀರ್ ಹಳ್ಳ ಅಂತ ಇದೆ, ತಣ್ಣೀರ್ ಹಳ್ಳದಲ್ಲಿ ಸೌದೆ ಹೊರಗೆ ಇಟ್ಟು ನೀರು ಕುಡ್ಕೊಂಡು ಮತ್ತೆ ಅಲ್ಲ ಮನೆಗೆ ಸೌದೆ ತಂದು ಭಾನುವಾರ ದಿವಸ ಯಾಕಾರ ಬರ್ತಪ್ಪ ಭಾನುವಾರ ಅಂತ ಸಾಕು ಸಾಕಾಗಿ ಹೋಗ್ತಿತ್ತು. ಕೆಲಸ ಜಾಸ್ತಿ ಇರುತ್ತೆ ಆ ದಿವಸ ಅಲ್ಲ ಸರ್? ಸರ್ ನಿಮ್ಮ ಹೇಳಿದೆ ನಾನು. ಹೌದು ಸರ್, ನಿಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ ಸರ್, ಯಾರು ಅಂತ ನೋಡೋಣ. ಅವರು ಹೇಳುದಿಲ್ಲ, ನೀವೇ ಹೇಳಬೇಕಾಗ್ತದೆ ಯಾರು ಅಂತ ನೋಡೋಣ ಸರ್, ಯಾರು ಅಂತ. ಆಯ್ತು ಸರ್. ಆಯ್ತು ಸರ್. ಹಲೋ, ನಮಸ್ತೆ.
ನಮಸ್ತೆ ಸರ್. ನಮಸ್ತೆ ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇಂದು ನಮ್ಮೊಂದಿಗೆ ಇದ್ದಾರೆ ನಿಮ್ಮ ಆತ್ಮೀಯರಿದ್ದಾರೆ, ಜಯಪ್ಪ ಸರ್ ಇದ್ದಾರೆ, ಅವರೊಂದಿಗೆ ಮಾತನಾಡಿ ನೀವು ಯಾರು ಅಂತ ಹೇಳ್ಬೇಡಿ, ಅವ್ರಿಗೆ ಗೊತ್ತಾಗತ್ತೆ ನೋಡೋಣ. ಅಲ್ಲ, ನಮಸ್ತೆ ಗೀತಾ ಮೇಡಮ್. ಜೊತೆಯಾಗಿ ಕಲ್ತವ್ರ ಆದ್ಮೇಲೆ ಗೊತ್ತಾಗ್ಲೇಬೇಕಲ್ಲ. ಅಲ್ಲ, ಮಾತಾಡಿ ಮೇಡಮ್ ಅವ್ರ ಜೊತೆ. ಇಂಟರ್ ನಡೀತಾ ಇದನ್ನ ಅವ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಅವ್ರ ಬಗ್ಗೆ ಮಾತಾಡ್ಬೇಕಾ ಸರ್? ಮಾತಾಡಿ ಸರ್, ಒಂದೆರಡು ಮಾತು ಅವ್ರ ಬಗ್ಗೆ ನಿಮ್ಮ ಅನಿಸಿಕೆಗಳ. ಓಕೆ ಸರ್, ನಾವು ಜಯಪ್ಪ ಹೊನ್ನಾಳಿ ಅವರು ಹೈಸ್ಕೂಲು ಮತ್ತೆ ಪಿ ಯು ಸಿ ವರೆಗೂ ಜೊತೆಗೆ ಓದ್ತಾ ಇದ್ವಿ. ಅವಾಗೆಲ್ಲ ಅವರು ಅವ್ರ ಮಾಸೂರವರು, ನಾವು ಅಲ್ಲಿ ಪಕ್ಕದ ಹಳ್ಳಿಯಿಂದ ಬರ್ತಾ ಇದ್ದೆ ನಾನು. ಇವರು ಸರಿಯಾಗಿ ಅಂದ್ರೆ ಅವರೇ ಸ್ಟೂಡೆಂಟ್ ಅಂತ ಏನು ಟ್ಯಾಲೆಂಟ್ ಅಂತ ಅನಿಸ್ತಿರ್ಲಿಲ್ಲ. ಅವಾಗ ಇದ್ರು ಅವ್ರು ಬೈ ಬರ್ತಾ ಟ್ಯಾಲೆಂಟ್, ಆದ್ರೆ ಅವ್ರ ಕ್ಲಾಸಿಗೆಲ್ಲ ಸರಿಯಾಗಿ ಬರ್ತಾ ಇರ್ಲಿಲ್ಲ. ನನಗೆ ಯಾಕೆ ಅಂತ ಗೊತ್ತಿರ್ಲಿಲ್ಲ. ಅವಾಗ ಇತ್ತೀಚೆಗೆ ಅವರ ಕೆಲವು ಸಂದರ್ಶನಗಳನ್ನ ನೋಡಿದಾಗ ಗೊತ್ತಾಯ್ತು, ತುಂಬಾ ಬಡತನದಿಂದ ಬೆಳೆದು ಆ ಒಂದ್ ಕಾರಣಕ್ಕೆ ಅವರು ಸರಿಯಾಗಿ ಕ್ಲಾಸಿಗೆ ಬರ್ತಾ ಇರ್ಲಿಲ್ಲ ಅಂತ. ಇವಾಗ ಇಂಟರ್ಗಳು ನೋಡಿ ಮೇಲೆ ನಮಗೆ ಗೊತ್ತಾಗಿದ್ದು, ಅವರು ತುಂಬಾ ಟ್ಯಾಲೆಂಟ್ ಇದ್ದಾರೆ. ಅಕಸ್ಮಾತ್ ಅವ್ರಿ ಡೈಲಿ ಕ್ಲಾಸಿಗೆ ಬಂದು ಕ್ಲಾಸಿಗೆ ಅಟೆಂಡ್ ಆಗಿ ಓದಿದ್ರೆ ಅವರು ರಾಜ್ಯ ಮಟ್ಟಕ್ಕೆ ಫಸ್ಟ್ ಬರ ಅಂತ ಒಂದ್ ಸ್ಟೂಡೆಂಟ್ ಅವರು. ಆಮೇಲೆ ಪಿ ಯು ಸಿ ಆಯ್ತು, ನಾವೆಲ್ಲ ಅಲ್ಲಿ ಓದಕ್ಕೆಲ್ಲ ಅವ್ರ ಆ ಕಡೆ ಈ ಕಡೆ ಎಲ್ಲ ಹೋದ್ರು, ನಮ್ಮ ಮದುವೆಯಾಗಿ ದಾವಣಗೆರೆಗೆ ಬಂದ್ವಿ. ನಮಗೆ ಅವ್ರಿಗೆ ಒಂದ್ 35 ವರ್ಷ ಯಾರ್ಯಾರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿರ್ಲಿಲ್ಲ. ಅವ್ರ ಏನಾಗ್ತಾ ಏನಾಗಿದ್ದಾರೆ ಏನು, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರ್ಲಿಲ್ಲ. ರುದ್ರಪ್ಪ ನಂದೂರನ್ ಅವರು ಮಗಳಿಗೋಸ್ಕರ ಮಗಳ ಮದುವೆಗೆ ಇನ್ವೈಟ್ ಮಾಡಕ್ಕೆ ನಮ್ಮ ಫ್ರೆಂಡ್ಸ್ನೆಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ನೆಲ್ಲ ತಗೊಂಡು ಗ್ರೂಪ್ ಮಾಡಿದಾಗ, ಈ ಜಯಪ್ಪ ಹೊನ್ನಾಳಿ ಅವರು ದೊಡ್ಡ ಕವಿ ಆಗಿದ್ದಾರೆ, ಹೆಸರಾಂತ ಕವಿ, ನಾಡಿನ ಕವಿ ಆಗಿದ್ದಾರೆ ಅಂತ ನಮಗೆಲ್ಲ ತುಂಬಾ ಆಶ್ಚರ್ಯ ಆಯ್ತು, ವಿಸ್ಮಯ ಮತ್ತೆ ಆಶ್ಚರ್ಯ. ಏನ್ ಒಂದ್ ಅವರೇಜ್ ಆಗಿದ್ದಂತವ್ರು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅಂದ್ರೆ ನಮ್ಗೆ ನಂಬಕೆ ಆಗ್ತಾ ಇರ್ಲಿಲ್ಲ. ಅವ್ರನ್ನ ಮಾಸೂರಲ್ಲಿ ಆ ಒಂದು ಅವಕಾಶ ಸಿಕ್ಕಿರ್ಲಿಲ್ಲ, ಆದ್ರೆ ಮೈಸೂರು ಅವ್ರಿಗೆಲ್ಲ ಕೊಟ್ಟಿದೆ. ನಮಗೆ ತುಂಬಾ ಹೆಮ್ಮೆ, ಮಾಸೂರಿನ ಒಬ್ರು ನಮ್ಮ ಒಂದು ಸಹಪಾಠಿ ಈ ತರ ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ಅವ್ರ ಹಾಡುಗಳು ಕೇಳ್ತಾ ಇದ್ವಿ ಅಂದ್ರೆ ಅವ್ರದ್ದು ಅಂತಾನು ಗೊತ್ತಿರ್ಲಿಲ್ಲ. ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಈ 2019 ಅಂದ್ರೆ 2019 ನಮ್ ಗ್ರೂಪ್ ಆಯ್ತು. ಅವ್ರ ಕವನಗಳು, ಅವ್ರಿಗೆ ಬಂದ ಪ್ರಶಸ್ತಿಗಳು ಅದನ್ನೆಲ್ಲ ನೋಡಿ ನಮಗೆ ತುಂಬಾ ಆಶ್ಚರ್ಯ ಆಯ್ತು. ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಹೇಳಿ ನಮ್ಮ ಒಂದು ಮಾಸೂರಿನ ಅಂತ ಹೇಳಿ ತುಂಬಾ ಹೆಮ್ಮೆ ಪಡ್ತಾ ಇದ್ವಿ. ನಮ್ ಬಳಗ ಎಲ್ಲ ನಮ್ಮ ಒಂದು ಸ್ನೇಹ ಸಮ್ಮೇಳನ ಅಂತಿದೆ, ತುಂಬಾ ಹೆಮ್ಮೆ ಅನಿಸುತ್ತೆ. ನಮ್ಮ ಒಂದ್ ಮಾಸೂರಿನ ಅವರು ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂತ ತುಂಬಾ ಹೆಮ್ಮೆ ಅನಿಸುತ್ತೆ. ಅವ್ರ ಆಮೇಲೆ ಭಾವಗೀತೆಗಳನ್ನ ಕೇಳ್ತಾ ಇದ್ವಿ, ಅವರವೇ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಫೇಮಸ್ ಇವ್ರು ಅಶ್ವಥ್ ರವರು, ವಿಜಯ ಪ್ರಕಾಶ್ ರವರು, ಪಲ್ಲವಿ ಅವರು, ದೊಡ್ಡ ದೊಡ್ಡ ಹಾಡುಗಾರರು ಇವ್ರ ಭಾವಗೀತೆಗಳನ್ನ ಹಾಡಿ ಅವೆಲ್ಲ ಹಿಟ್ ಆಗಿದ್ದವು. ಇನ್ನೂ ಅವರು ಮುಂದೆ ಮಹಾಕಾವ್ಯ ಬರೆದ್ಬಿಟ್ಟು ಅವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡ ಲೆವೆಲ್ಗೆ ಹೋಗ್ಲಿ ಅಂತ ನಮ್ಮ ನನ್ನ ಪರವಾಗಿ ಮತ್ತೆ ನಮ್ಮ ಮಾಸೂರಿನ ಒಂದು ಸ್ನೇಹ ಸಮ್ಮೇಳನ ಅವ್ರ ಪರವಾಗಿ ನಾನು ದೇವರಿಗೆ ಕೇಳ್ಕೊಂತೀನಿ. ಒಳ್ಳೇದಾಗಿ ಉತ್ತಮವಾದ ರೀತಿಯಲ್ಲಿ ಮಾತನಾಡಿದ್ರಿ, ಬಹಳ ಖುಷಿ ಆಯ್ತು ಸರ್. ನಿಮ್ಮ ಸಹಪಾಠಿ ಸರ್ ಅಲ್ಲ, ನೀವು ಆವಾಗ ಹೇಳಿದ್ರೆ ಅಮಾಸೆ ಹುಣ್ಣಿಮೆ ಅಂತ ಇವರು ಹೇಳಿದ್ರು ಅಪರೂಪಕ್ಕೆ ಬರೋರು ಅಂತ. ನಿಮ್ಮ ಸಾಧನೆ ಮುಖ್ಯವಾಗಿ ಅಲ್ಲ ಮೇಡಮ್, ಬಹಳ ಸಾಧನೆ ಅವರದ್ದು. ಅದು ತುಂಬಾ ಸಾಧನೆ, ಕಷ್ಟ ಇದ್ರು ಕೂಡ ಅದನ್ನ ಮೆಟ್ಟಿ ನಿಂತು ಹೆಸರು ಮಾಡಿ. ಟ್ಯಾಲೆಂಟ್ ಇದಾರೆ ಅಂತ, ಇಷ್ಟು ಟ್ಯಾಲೆಂಟ್ ಇದ್ರು ಅಂತ ನಮಗೆ ಗೊತ್ತಿರ್ಲಿಲ್ಲ. ಇದೆ ಅದು ಪಾಪ ಒಳಗಿದೆ, ಅದು ಬೆಳಕಿ ತರಕ ಆಗಿರ್ಲಿಲ್ಲ ಅಲ್ಲಿ. ಅವರ ಕಷ್ಟ ಅವರ ಅದನ್ನ ಹೊರಗೆ ಬರ್ಲಿಕ್ಕೆ ಬಿಡಲಿಲ್ಲ, ಜೀವನ ಕಷ್ಟ ಆಗಿತ್ತಾಗದೆ. ಅದೇ ಸರ್ ಏನ್ ಹೇಳ್ತೀರಿ ಸರ್, ನಿಮ್ಮ ಕ್ಲಾಸ್ಮೇಟ್ ಅವರು ಅಲ್ಲ ಸಹಪಾಠಿ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ನಮ್ಮ ಅವ್ರಿವ್ರು ಗೌರವಿಸೋದು, ಅವ್ರಿವ್ರು ಸನ್ಮಾನಿಸೋದು ಅದು ಬೇರೆ ಸರ್. ಆದ್ರೆ ಮನೆಯವರು, ಜೊತೆಗಿರೋರು, ಆತ್ಮೀಯರು, ಗೆಳೆಯ ಗೆಳತಿಯರು ಹೀಗೆ ಹೃದಯ ತುಂಬಿ ಮಾತಾಡಿದಾಗ ಒಂದು ಧನ್ಯತಾ ಭಾವ ಆವರಿಸ್ಕೊಂಡ್ಬಿಡುತ್ತೆ. ಹೌದು ಸರ್, ಖಂಡಿತ. ಒಂದು ಈ ಬದುಕಿಗೆ ಒಂದು ಮಾನ್ಯತೆ ಸಿಕ್ಕಂಗೆ ಆಗ್ಬಿಡುತ್ತದೆ. ಬಹಳ ಸಂತೋಷ ಆಯ್ತು. ಗೀತಾ ಅವರು ಬಹಳ ಹೃದಯ ತುಂಬಿ ಮಾತಾಡಿದ್ರು, ಹರಕೆ ಹರಕೆಗಳನ್ನ ನೀಡಿದ್ರು ಸರ್. ಆಗ್ಲಿ ಮೇಡಮ್, ನಿಮಗೇನು ನಿಜಕ್ಕೂ ಹೌದು ಸಂತೋಷಕರವಾದಂತಹ ಮಾತುಗಳು. ಹೌದು ಖಂಡಿತ ಆಗ್ಲಿ ಮೇಡಮ್, ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಿಮಗೂ ಕೂಡ ನಮ್ಗೆ ಇಂತ ಅವಕಾಶ ಕೊಟ್ಟಕ್ಕೆ ನಿಮಗೆ ಧನ್ಯವಾದಗಳು. ಆಗ್ಲಿ ಮೇಡಮ್.
ನಮಸ್ಕಾರ ಸರ್, ಜೈ ಕವಿ ಸರ್. ಓಕೆ ಗೀತಾ ಮೇಡಮ್, ಶರಣು ಶರಣ ಸರ್. ಮಾತು ಮುಂದುವರ್ಸೋಣ ಸರ್. ಸರ್ ತಮ್ಮ ಅಂದ್ರೆ ನಾನು ನಿಮ್ಮ ಮನೆಯಲ್ಲಿ ಸಾಹಿತ್ಯ ಆಸಕ್ತಿ, ಯಾರಿಗಾರು ಸಾಹಿತ್ಯ ಆಸಕ್ತಿ, ನಿಮ್ಗೆ ನೀವೇ ಮೊದಲು ಗೆರನು ಅಲ್ಲ ಸರ್ ನಿಮ್ಮ ಮನೆಗೆ? ಇರ್ಲಿಲ್ಲ ಸರ್, ಯಾರಿಗೂ ಇರ್ಲಿಲ್ಲ, ಅಕ್ಷರ ಯಾರಿಗಿರ್ಲಿಲ್ಲ, ನೀವೇ ಪ್ರಥಮರು. ಆದ್ರೆ ಆದ್ರೆ ಒಂದು ಹೇಳ್ಬೇಕು ಸರ್, ನಮ್ಮ ತಾಯಿ ಜನಪದ ಗೀತೆಗಳನ್ನ ಹಾಡೋದು. ಹಾ ನೋಡಿ, ಎಲ್ಲ ಒಂದು ಕಲೆ ಇದೆ. ನಮ್ಮ ತಮ್ಮ ತೊಟ್ಲು ತೂಗ್ತಾ ಆ ಹಾಡುಗಳನ್ನ ಹಾಡೋರು, ಅವುಗಳನ್ನ ಆಲಿಸ್ತಾ ಇದ್ದೆ. ಆಮೇಲೆ ಕೂಲಿಗೆ ಹೋದಾಗ ಈ ಕೂಲಿ ಕಾರ್ಮಿಕರೆಲ್ಲ ಈ ಜನಪದ ಗೀತೆಗಳನ್ನ ಹಾಡೋದು. ಹೌದು, ಆ ಗೀತೆಗಳನ್ನ ಕೇಳ್ತಾ 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 ನಾನು ತುಂಬಾ ಪ್ರಭಾವಿತನಾಗ್ತಾ ಇದ್ದೆ. ಆಮೇಲೆ ಜೋಗುಳದ ಹಾಡುಗಳು, ಭಜನೆ ಹಾಡುಗಳು. ನಮ್ಮ ಬೀದಿಯಲ್ಲಿ ಒಂದು ಭಜನಾ ಮೇಳ ಇತ್ತು, ಚೌಡೇಶ್ವರಿ ಭಜನಾ ಯುವಕರ ಸಂಘ ಅಂತ. ಅಲ್ಲಿ ಭಜನೆಗೆ ಹೋಗ್ತಿದ್ದೆ ನಾನು. ನನಗೆ ಸಾಹಿತ್ಯಾಸಕ್ತಿ ಬಂದಿತ್ತು ನಿಜವಾಗಿ ಹೇಳ್ಬೇಕು ಅಂತಾರೆ ನಮ್ಮ ಊರಿನ ಭಜನಾ ತಂಡದಿಂದ. ಅಲ್ಲಿ ಸಂಜೆ ಆದ್ರೆ ಸಾಕು, ನಾವು 6 ಗಂಟೆಯಿಂದ 8 ಗಂಟೆ ಒಂದೊಂದ್ಸರಿ 9 ಗಂಟೆವರೆಗೂ ಭಜನೆ ಮಾಡ್ತಿದ್ವಿ. ನಮ್ಮ ಬೀದಿಯಲ್ಲಿ ಒಂದು ಚೌಡೇಶ್ವರಿ ಭಜನಾ ಯುವಕ ಮಂಡಳಿ ಅಂತ ಒಂದು ಸಂಘಟನೆ ಇದೆ. ಅವರೆಲ್ಲ ನಮ್ಮನ್ನು ಕೂರಿಸ್ಕೊಂಡು ಭಜನೆಗೆ ಕರೆದು ಹಾಡ್ಸೋರು. ತಾಳ ಕೊಡೋರು, ಕಂಜ್ರ ಕೊಡೋರು, ತಬಲಾ ಕೊಡೋರು, ಅವುಗಳನ್ನೆಲ್ಲ ಬಾರಿಸಾ ಕುತ್ಕೊಳ್ತಾ ಇದ್ವಿ ನಾವು. ಹಾಗೆ ಬಾರಿಸಾ ಕುತ್ಕೊಂಡಾಗ ಹಾಡು ಹೇಳೋರು, ನಾವು ಹಾಡು ಹೇಳ್ತಾ ಇದ್ವಿ. ಕ್ರಮೇಣ ಕ್ರಮೇಣ ನಾವು ಅವ್ರ ಜೊತೆಗೆ ಹಾಡು ಹೇಳಕ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಹಾಡುವಾಗ ನನಗೆ ತತ್ವ, ಸತ್ವ, ಲಯ, ಲಳಿ ಅದೊಂಥರ ರಿದಮಿಕ್ ಆಗಿ ಹಾಡೋದು ಹೇಗೆ, ರಿದಮಿಕ್ ಆಗಿ ಮಾತಾಡೋದು ಹೇಗೆ, ಕತೆ ಆಡೋದು ಹೇಗೆ, ಅಲ್ಲಿ ಸತ್ವ ಮತ್ತು ತತ್ವಗಳನ್ನ ನಾನು ಆ ಭಜನಾ ಮಂಡಳಿಯಿಂದ ತಿಳ್ಕೊಂಡಿದ್ದು. ಹಾಗಾಗಿ ನಾನು ಅವರಿಗೆ ಚಿರಋಣಿ. ನಾನು ಕತೆಗಳನ್ನ ಗೀತೆಗಳನ್ನ ಮಾಡಿ ಹಾಡ್ತಾ ಇದ್ರು. ಭಕ್ತ ಕುಂಬಾರ ಇರ್ಬೋದು, ಬಸವಣ್ಣನನ್ನ ಕುರಿತು ಇರ್ಬೋದು, ಒಕ್ಕಲಿಗರನ್ನ ಕುರಿತಿರ್ಬೋದು, ರೈತರನ್ನ ಕುರಿತಿರ್ಬೋದು, ಆ ತರದ ಗೀತೆಗಳನ್ನ ಸಹಜವಾಗಿ ಅಲ್ಲಿ ಜನಪದರು ಕಟ್ಟಿ ಹಾಡುವಂತ ಹಾಡುಗಳನ್ನ ಹೆಚ್ಚಾಗಿ ಹಾಡ್ತಾ ಇದ್ರು. ಆಮೇಲೆ ಜಮೀನಲ್ಲಿ ಕೂಡ ನಾವು ಕೂಲಿ ಮಾಡುವಾಗ ಬೇಸರ ಕಳೀಲಿ ಅನ್ನೋ ಕಾರಣಕ್ಕೆ ಕೂಲಿಗರು ಅಂದ್ರೆ ನಮ್ಮ ಜೊತೆ ಕೂಲಿ ಕೆಲಸ ಮಾಡ್ತಾ ಇದ್ದಂತ ಅಜ್ಜಿಯರು ಅನೇಕ ಗೀಗಿ ಪದಗಳನ್ನ, ಜನಪದ ಗೀತೆಗಳನ್ನ, ಸೋಪಾನೆ ಪದಗಳನ್ನ ಹಾಡ್ತಾ ಇದ್ದಾರೆ. ಅವುಗಳನ್ನೆಲ್ಲ ಹಾಡಿದಾಗ ನಾನು ಈಗಾಗಲೇ ಹೇಳಿದಾಗ ಅದರ ಸತ್ವ ಮತ್ತು ತತ್ವ ನನ್ನನ್ನು ತುಂಬಾ ಆಕರ್ಷಿಸ್ತಾ ಇದೆ. ನನಗೆ ಅವ್ರ ಜೊತೆಗೆ ಧ್ವನಿ ಕೂಡಿಸ್ತಾ ಇದ್ದೆ. ಲಯ ಲಳಿ ಧಾಟಿ ನನಗೆ ಪರಿಪಕ್ವತೆಯಿಂದ ಸಿಗ್ತಾವಾಗ್ಲೇ. ಈಗ ಅನೇಕ ಜನ ಕವಿಗಳು, ಸಾಹಿತಿಗಳು, ಗಾಯಕರು ಮೊದಲಾಗಿ ನಾನು ಕಾವ್ಯವನ್ನ ಬರೆದಾಗ ಇದು ಹೆಂಗೆ ಲಯಬದ್ಧವಾಗಿದೆಯಲ್ಲ, ಹೇಗೆ ಕರಾರು ಹೋಗಿ ಹಾಡ್ಲಿಕ್ಕೆ ನಮ್ಗೆ ಅತ್ಯಂತ ಸುಲಭವಾಗಿದೆ, ಚಂದವಾಗಿದೆ, ಛಂದೋಬದ್ಧವಾಗಿದೆ, ಇದು ಹೇಗೆ ಸಾಧ್ಯ ಆಗುತ್ತೆ ನಿಮಗೆ ಅಂತ ಅಚ್ಚರಿ ಮತ್ತು ವಿಸ್ಮಯ ವ್ಯಕ್ತಪಡಿಸ್ತಾರೆ. ನನಗೆ ಅದು ದಕ್ಕಿದ್ದು ಆ ಜನಪದರಿಂದ, ಕೂಲಿ ಕಾರ್ಮಿಕರಿಂದ, ಭಜನಾ ಮಂಡಳಿಯಿಂದ. ಭಜನಾ ಮಂಡಳಿಯಿಂದ ಹೌದೌದು. ರಾಗ ತಾಳ ಅಂದ್ರೆ ಈ ಕವಿಗಳಿಗೂ ಕೂಡ ರಾಗ ತಾಳ ಜ್ಞಾನ ಬೇಕು ಅಲ್ಲ ಸರ್? ತಾಳ ಜ್ಞಾನ ಮುಖ್ಯವಾಗಿ ಬೇಕು, ಯಾಕಂದ್ರೆ ಅದು ಬರೀವಾಗ ಹಾಡ್ಲಿಕ್ಕೆ ಸರಿಯಾಗಿ ಬರಿಬೇಕಲ್ಲ ಸರ್? ಅಲ್ಲ ಸರ್, ಹಾಗೆ ನಿಮಗೆ ತಾಯಿ ಏನ್ ಮಾಡ್ತಾ ಇದ್ರು, ನಮ್ಮ ತಾಯಿ ಜೋಗುಳದ ಪದಗಳನ್ನು ಹಾಡ್ತಾ ಇದ್ರು. ಹಾ ನೋಡಿ, ಅಲ್ಲಿ ತಾಳ ನಿಮ್ಗೆ ಗೊತ್ತಾಗ್ತಾ ಇತ್ತು, ಅಲ್ಲಿ ತಾಳ ಗೊತ್ತಾಗ್ತಾ ಇರೋದು. ಆ ನಮ್ಮ ತಾಯಿ ಹಾಡಕ್ ಆರಂಭ ಮಾಡಿಬಿಟ್ರೆ ತೊಟ್ಲಲ್ಲಿ ನಮ್ಮ ತಂಗಿಯರು, ತಮ್ಮಂದಿರು ಎಲ್ಲ ಆನಂದವಾಗಿ ಹಾಡೋರು. ಹೌದು, ಅವಳು ಜೋಗುಳದ ಪದಗಳನ್ನ ಹಾಡೋದು ನೋಡಿ ನಾನು ಕೂಡ ಹಾಡ್ತಿದ್ದೆ ತೂಗ್ತಾ ತೂಗ್ತಾ ತೂಗ್ತಾ. ನಾನೇ ಹಿರಿಯವನು, ಐದು ಜನ ತಮ್ಮ ತಂಗಿಯರನ್ನೆಲ್ಲ ಹೆಗಲ ಮೇಲೆ ಹೊತ್ತಾಡಿಸಿದೀನಿ, ತೊಟ್ಲಲ್ಲಿ ತೂಗಿ ಮಲಗಿಸಿದೀನಿ. ಹಾಗಾಗಿ ನನಗೆ ಅದು ಕೂಡ ಲಭ್ಯವಾಗ್ತಾ ಬಂತು. ನನಗೆ ಬಹಳ ಕುತೂಹಲ ಈ ತರದ ಜನಪದ ಕಲೆಗಳ ಮೇಲೆ. ಹಾಗಾಗಿ ಅದು ನನಗೆ ಬಹಳ ಪೂರಕವಾಗಿ ಒದಗಿ ಬಂತು ಬಾಲ್ಯದಲ್ಲೇನೆ. ಖಂಡಿತ, ಕತೆ ಹೇಳೋದು ಕೂಡ ನಮಗೆ ಕೆಲಸ ಬಹಳ ತ್ರಾಸದಾಯಕವಾದಾಗ ಕತೆಗಳನ್ನು ಹೇಳ್ತಾ ಇರ್ತಾ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದೆ ಗೊತ್ತಾಗ್ತಾ ಇರ್ಲಿಲ್ಲ. ಹೌದು, ಅವಾಗೆಲ್ಲ ಜನಪದ ಕಥೆಗಳು ಗೊತ್ತಲ್ಲ ನಿಮ್ಗೆ. ಕಾರ್ಮಿಕರು ತುಂಬಾ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಿರ್ತಾರೆ, ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ ಅವರು. ಹೌದು, ಆಮೇಲೆ ಈ ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಲ್ಲ ಅದು ತುಂಬಾ ಇರ್ತದೆ ಅವರಿಗೆ. ಅಕ್ಷರ ಜ್ಞಾನ ಇಲ್ಲದೆ ಇರ್ಬೋದು, ಲೋಕಾನುಭವ ಜ್ಞಾನ ತುಂಬಾ ಇರ್ತದೆ. ಹೌದು ಹೌದು ಹೌದು, ಆ ಲೋಕಾನುಭವ ಜ್ಞಾನವನ್ನ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೋ ನನಗೆ ಧಾರೆ ಏರಿತಾ ಬಂದ್ರು. ನಾನು ದೈಹಿಕವಾಗಿ ಶ್ರಮಿಸ್ತಾ ದೈಹಿಕವಾಗಿ ಸದೃಢವಾಗೋದ್ರ ಜೊತೆಗೆ ಮಾನಸಿಕವಾಗಿಯೂ ಈ ಕಾರಣಕ್ಕಾಗಿ ಸದೃಢವಾಗ್ತಾ ಬಂದೆ ನಾನು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ ನೋಡಿ. ಹಾ ನೋಡಿ ಸರ್, ಹಾಗಾಗಿ ಅದೇ ನಾವು ಕೂಡಲ, ಹಾ ನಾವು ಅವೆರಡು ಕೂಡಲ ಸಂಗಮವಾಗಿ ನನಗೆ ದಕ್ತಾ ಬಂದ್ವು, ದಕ್ಕತಾ ಬಂತು ಅಂದ್ರೆ ನಾವು ತಿಳ್ಕೊಳ್ತೇವೆ. ಆಟದಲ್ಲೂ ಕೂಡ ನಾನು ಮುಂದಿದ್ದೆ, ಯಾಕಾಗಿ ಅಂದ್ರೆ ದೈಹಿಕ ಶ್ರಮವನ್ನ ಮಾಡ್ತಿದ್ದೆ, ಕೂಲಿ ಕಾರ್ಮಿಕನಾಗಿದ್ದೆ ನಾನು. ನನ್ನ ಮುಂದೆ ಕಬಡ್ಡಿ ಆಡೋದು, ಕುಸ್ತಿ ಆಡೋದು ಯಾರು ಮಾಡಕ್ ಆಗ್ತಾ ಇರ್ಲಿಲ್ಲ, ಯಾಕಾಗಿ ದಿನನಿತ್ಯದ ಕಸುಬದು ನನಗೆ. ಶ್ರಮದಾಯಕ ಕಾರ್ಯವನ್ನ ಮಾಡೋದು, ಆ ಕಾರ್ಯದಲ್ಲಿ ಕೈಲಾಸ ಕಾಣೋದು ನನ್ನ ದಿನನಿತ್ಯದ ಬದುಕು. ಖಂಡಿತ ಖಂಡಿತ ಸರ್, ಖಂಡಿತ ಅವರೇ ನಿಮಗೆ ಸ್ಫೂರ್ತಿ ಅಂದ್ರೆ ನಾವು ಹೇಳ್ತೇವೆ ಸರ್,
ಅಕ್ಷರಸ್ಥರಿಂದ ನಾವು ಕಲಿತೇವೆ ಅಂತ. ಆದರೆ ನೀವು ಅನಕ್ಷರಸ್ಥರಿಂದ, ಅವರು ಹೇಳುವಂಥ ಜಾನಪದ ಗೀತೆಗಳಿಂದ, ಅವರು ಹೇಳುವಂಥ ಕಥೆಗಳಿಂದ ನೀವು ನಿಮ್ಮ ಜ್ಞಾನ ವೃದ್ಧಿಯನ್ನು ಗೊಳಿಸಿದ್ರಂದ್ರೆ ನಿಜವಾಗಿ ಅದು ಮುಖ್ಯ. ಅಂದರೆ ರೈತಾಪಿ ವರ್ಗದವರಿಗೆ ಕೂಡ ತಿಳುವಳಿಕೆ ಇದೆ, ಯಾಕಂದರೆ ಅವರ ಜೀವನದ ತಿಳುವಳಿಕೆ ಅದು. ಅವರು ಬೆಳೆದು ಬಂದಿರ್ತಾರೆ ಅಷ್ಟು ವರ್ಷ, ಅಷ್ಟು ಅನುಭವ ಇದೆಯಲ್ಲ ಸರ್, ಜೀವನ ಅನುಭವ. ಜೀವನ ಅನುಭವ ಕಲಿಸುವ ಪಾಠ ನಮ್ಮ ಶಾಲೆಯಲ್ಲಿ ಕಲಿಸೋದಿಲ್ಲ ಸರ್ ನಿಜವಾಗಿ. ಅದನ್ನು ನಿಮಗೆ ತಿಳಿಯಪಡಿಸಿದ್ರು ಅವರು. ಹೌದು, ಜೀವನಾನುಭವ ಅಂದಾಗ ನನಗೆ ಇನ್ನೊಂದು ವಿಚಾರ ನೆನಪಿ ಬರ್ತದೆ. ತಂದೆ ನನಗೆ ತುಂಬಾ ಹಿಂಸೆ ಕೊಡರು ಆ ಜೀತದ ಮನೆಯಿಂದ ಬಿಟ್ಟು ಬಂದ ಮೇಲೆ. ನನ್ನನ್ನು ಶತ್ರುವಾಗಿ ನೋಡಕ್ ಆರಂಭ ಮಾಡಿದ್ರು ಅವರು. ಕುಂತು ನಿಂತರು ಕಟ್ಟಕೋದು ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾ ಇದ್ರು. ನಾನು ಕೊನೆಗೆ ಎಲ್ಲಿಗೆ ಒಂದು ದಿವಸ ಯುಗಾದಿ ಹಬ್ಬ, ಆ ಯುಗಾದಿ ಹಬ್ಬದಲ್ಲಿ ಏನು ತಂದೆ ಇರ್ಲಿಲ್ಲ ಅಪ್ಪ, ತಂದಂತ ಕೂಲಿನೆಲ್ಲ ತಗೊಂಡು ನಮ್ಮಪ್ಪನಿಗೆ ಒಂದು ಚಟ ಏನಿತ್ತು ಅಂತಂದ್ರೆ ಅದು ಬಿಡಿಸಲಾರದ ಚಟ. ನಮ್ಮೂರಿಗೆ ಉಡುಪಿ ಹೋಟೆಲ್ ಬಂದಿತ್ತು. ಆ ಉಡುಪಿ ಹೋಟೆಲ್ ಅಲ್ಲಿ ಹೋಗಿ ದೋಸೆ ತಿನ್ನೋದು ಸಿಗರೇಟ್ ಸೇರೋದು ನಮ್ಮಪ್ಪನ ಕೈಯಲ್ಲಿ ಕೈಯಲ್ಲಿ. ಅಲ್ಲಿ ಯಾರಾದ್ರೂ ಹೋಗಿ ಗೌಡ್ರೆ ಅಂದ್ಬಿಟ್ರೆ ಸಾಕು, ಅವ್ರಿಗೂ ದೋಸೆ ಹೇಳದೆ ಅವ್ರಿಗೂ ಸಿಗರೇಟ್ ಕೊಡ್ಸದೆ. ಅದು ಅದಕ್ಕೆ ದುಡ್ಡು ಯಾರ್ದು ಅಂತ ನಾನು ಕೂಲಿ ಮಾಡಿದ್ದೆ. ಹೀಗಾಗಿ ಒಂದ್ ದಿವಸ ಹಬ್ಬಕ್ಕೆ ಎಂತಂದು ಅವ್ವ ಇಟ್ಟಂತ ದುಡ್ಡನ್ನ ತೆಗೆದುಕೊಂಡು ಅಪ್ಪ ಹೋಟ್ಲಿಗೆ ಹೋಗಿ ದೋಸೆ ತಿಂದು ಸ್ನೇಹಿತರಿಗೆಲ್ಲ ದೋಸೆ ಕೊಡಿಸಿ ಸಿಗರೇಟ್ ಎಲ್ಲ ಕೊಡಿಸಿ ಖಾಲಿ ಮಾಡ್ಬಿಡ್ತಾರೆ. ಅವನಿಗೂ ಅಪ್ಪನಿಗೂ ತುಂಬಾ ಜಗಳ ಆಗುತ್ತೆ. ನಾವು ಹಬ್ಬಕ್ಕೆ ಒಂದೇ ಸರಿ ಅನ್ನದ ಊಟ ಮಾಡ್ತಾ ಇದ್ದೆ. ಅನ್ನವನ್ನು ಕಂಡವರೇ ಅಲ್ಲ ನಾವು. ಜೋಳದ ರೊಟ್ಟಿ, ಆ ಜೋಳದ ರೊಟ್ಟಿಗೆ ಏನು ಸರ್ ಈ ಚಟ್ನಿ, ಮೆಣಸಿನಕಾಯಿ ಚಟ್ನಿ ಸವರಿ ಚೂಳಿ ಸುತ್ತಿ ಅವ್ವ ಕೊಡೋರು. ಅವುಗಳನ್ನೇ ತಿಂದು ಅದನ್ನು ಹೊಟ್ಟೆ ತುಂಬಾ ತಿನ್ನಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದು ರೊಟ್ಟಿ ಕೊಟ್ಟರೆ ಜಾಸ್ತಿ ಆಯ್ತು, ಇನ್ನೊಂದು ರೊಟ್ಟಿ ಕೊಡವ ಅಂದ್ರೆ ಇಲ್ಲ ಹೇಳು ಮೇಲೆ ಹೇಳು ನೀರು ಕುಡಿ ಜಾಸ್ತಿ ಕುಡಿ ಅಂತ. ಹಾಗಾಗಿ ನೀರು ಕುಡಿಸ್ಕೊಂಡೇ ನಾವು ಹೊಟ್ಟೆ ತುಂಬಿಸ್ಕೋಬೇಕಿತ್ತು ಅಂತ ಬಹಳ ಕಡು ಬಡತನ. ಹುಣಸೆ ಬೀಜ ಹುರ್ಕೊಂಡು ಸಿಪ್ಪೆ ತಕ್ಕೊಂಡು ರಾತ್ರಿ ಉಪ್ಪು ನೀರಲ್ಲಿ ನೆನೆ ಇಟ್ಕೊಂಡು ಬೆಳಿಗ್ಗೆ ತಿಂತ ಇದ್ವಿ ನಾವು, ನನ್ನ ತಂಗಿ ನಾವೆಲ್ಲ. ಅದು ಅದಕ್ಕೂ ಗಲಾಟೆ, ನನಗೆ ಜಾಸ್ತಿ ಬೇಕು ನನಗೆ ಜಾಸ್ತಿ ಬೇಕು. ನಂತರ ಹೊಡೆದಾಟ. ಹೌದು ಸರ್. ನಂತರ ನಿಮ್ಮ ಜೀವನ ಅಂದ್ರೆ ನೀವು ಬಡತನದಿಂದ ಮೇಲೆ ಬಂದ್ರೆ ಯಾವಾಗ ಸರ್ ಅಂದ್ರೆ ಹುಷಾರಾದಂತ? ನಮ್ಮ ಪಕ್ಕದ ಮನೆ ನಾಗಮ್ಮ ಬೇವಿನ ಮರದಂತ ಒಂದು ಅಜ್ಜಿ ಇತ್ತು. ಆ ಅಜ್ಜಿ ತಾನು ಅನ್ನ ಮಾಡ್ಕೊಂಡು ಸಾರು ಮಾಡ್ಕೊಂಡು ಉಳಿದ ಪಾತ್ರೆಗಳಲ್ಲಿ ಒಂದಿಷ್ಟು ಮಿಕ್ಕದಲ್ಲ ಅದನ್ನ ತೊಳೆದುಕೊಡ್ಲಿ ಅಂತಂದ್ಬಿಟ್ಟು ನಮ್ಮ ತಾಯಿ ಹೆಸರು ರುದ್ರಮ್ಮ ಅಂತ ಹೇಳಿದ್ನೆಲ್ಲ ರುದ್ರಿ ಅಂತ ಕೂಗೋದು. ನಾವು ಸ್ಪರ್ಧೆಗೆ ಬಿದ್ದ ಹಾಗೆ ನಮ್ಮ ತಂಗಿ ನಾನು ಓಡ್ತಿದ್ವಿ. ಅನ್ನದ ಪಾತ್ರೆ ಅಂದ್ರೆ ಮಣ್ಣಿನ ಪಾತ್ರೆಗಳು ಅವಾಗೆಲ್ಲ, ಅನ್ನದ ಪಾತ್ರೆ ಸಾರಿನ ಪಾತ್ರೆ ಮಣ್ಣಿನ ಮಡಿಕೆಗಳಲ್ಲಿ ಮಾಡ್ತಾ ಇದ್ರು. ಅವ್ನು ತೆಗೆದುಕೊಂಡು ಬಂದು ನಮ್ಮ ಮನೇಲಿ ಒಂದೊಂದು ತುತ್ತು ಬಂದ್ರೆ ಅದನ್ನೆಲ್ಲ ಕಲ್ಸ್ಕೊಂಡು ಅವ್ವ ಕೈ ತುತ್ತು ಕೊಡೋದು ಎಲ್ಲರಿಗೂ ಅಂತ ತುತ್ತು ಬರೋ ಹಾಗೆ ತೇರ್ ಮಾಡೋದು. ನಾವು ಅದನ್ನ ಊಟ ಮಾಡಿ ಅದನ್ನ ತೊಳೆದು ಬೆಳಗಿ ಅಮ್ಮನಿಗೆ ತಗೊಂಡು ಇದು ಅಂತದ್ದು ನಮ್ಮ ನಾಗಮ್ಮ ಬೇವಿನ ಮರದ ಅವ್ರ ಮನೆಗೆ ಹೋಗಿ ಕಣ್ಣಿನಲ್ಲೇ ಸಾವಿರ ಕೃತಜ್ಞತೆಗಳನ್ನ ಸಲ್ಲಿಸಿ ಕೈ ಮುಗಿದು ಕೊಟ್ಟು ಬರ್ತಾ ಇದ್ದೆ. ಆ ತೆರನಾದಂತ ಬಡತನ. ನಾವು ಅನ್ನ ಏನಾರ ಕಾಣ್ಬೇಕು ಅಂದ್ರೆ ನಾಗಮ್ಮ ಕೂಗ್ಬೇಕು, ಉಳಿದದ್ದನ್ನ ಬಳದದ್ದನ್ನ ನಾವು ಊಟ ಮಾಡಿ ಅವ್ರಿಗೆ ತೊಳೆದು ಕೊಟ್ಟು ಬರ್ಬೇಕು ಪಾತ್ರೆ. ಅವಾಗ್ಲೇ ಒಂದು ತುತ್ತು ಅನ್ನ ತಿಂತಿದ್ವಿ. ಅನ್ನ ಅಂದ್ರೆ ಸ್ವರ್ಗ ನಮ್ಗೆ. ಸ್ವರ್ಗ ಅದನ್ನ ನಮ್ಗೆ ಒಂಚೂರು ಕೊಡವ ಅಂದ್ರೆ ಹಬ್ಬಕ್ಕೆ ಮಾಡ್ತೀನಿ ಹಬ್ಬಕ್ಕೆ ಮಾಡ್ತೀನಿ ಅಂತ ಅವ್ವ ಹೇಳೋದು. ಹಬ್ಬದ ದಿವಸನೂ ಕೂಡ ನಾವು ಕೂಲಿ ಮಾಡಿದ್ದನ್ನ ಅಪ್ಪ ತೆಗೆದುಕೊಂಡು ಹೋಗಿ ಖರ್ಚು ಮಾಡಿದಾಗ ಅವನಿಗೂ ಅಪ್ಪನಿಗೂ ತುಂಬಾ ಜಗಳ ಆಯ್ತು. ಯುಗಾದಿ ಹಬ್ಬ ಅವ್ವ ಎಷ್ಟು ಕೋಪದಿಂದ ಇದ್ರು ಅವತ್ತು ಅಂದ್ರೆ ಅಷ್ಟು ಕೋಪ ನೋಡೇ ಇರಲಿಲ್ಲ ನಾನು. ಅಪ್ಪ ಈ ಸೌದೆ ತಗೊಂಡು ಎರಡು ತುಂಡು ಆಗೋ ಹಾಗೆ, ಇಲ್ಲಿಗೊಂದು ತುಂಡು ಮತ್ತೆ ಇಲ್ಲಿಗೊಂದು ತುಂಡು ಆಗೋ ಹಾಗೆ ಹೊಡೆದು ಕೈನ ಮುರಿದ್ಬಿಟ್ರು ಅವ್ದ. ಎರಡು ಭಾಗ ಎರಡು ಕಡೆ ಮುರಿದು ಹೋಯ್ತು ಕೈ. ಅವು ಅಳ್ತಾ ಇತ್ತು. ನಾನು ಚಿಕ್ಕ ಹುಡುಗ ಕದಿನ ಮೂಲೆಗಳಿರ್ತಾವಲ್ಲ ಕದಿನ ಮೂಲೆಯಲ್ಲಿ ಹೋಗಿ ಹೀಗೆ ಕಣ್ಣಾಕ್ತಿದ್ದೆ. ಅಪ್ಪ ನನಗೆ ಆಗೆಲ್ಲ ರಾಕ್ಷಸ. ಈ ನಾನು ಚಂದಮಾಮ ಬಾಲಮಿತ್ರ ಬೊಂಬೆ ಮನೆ ಓದ್ತಾ ಇದ್ವಿ ಅವಾಗ. ಬಹುಶಃ ನೀವು ಅವನ್ನೆಲ್ಲ ಕಂಡಿಲ್ಲ ಅಂತ ಕಾಣುತ್ತೆ. ರಾಕ್ಷಸ ನೋಡಿದೀರ? ರಾಕ್ಷಸರ ರಾಕ್ಷಸರ ಕಥೆಗಳು ಬರ್ತವೆ ಅದರಲ್ಲಿ. ಹೌದೌದು. ಆ ರಾಕ್ಷಸರ ಕಥೆಗಳಲ್ಲಿ ಬಹುಪಾಲು ರಾಕ್ಷಸ ರಾಜಕುಮಾರಿಯಲ್ಲಿ ಎದ್ಕೊಂಬಂದಿರ್ತಾನೆ. ಆಮೇಲೆ ರಾಜಕುಮಾರ್ ಹೋಗಿ ಏಳು ಸಮುದ್ರ ದಾಟಿ ಅದೇನೇನು ಕಥೆಗಳು ಬರ್ತವೆ ಅಲ್ಲಿ ರಾಕ್ಷಸನನ್ನು ಕೊಂದು ಆ ರಾಕ್ಷಸನ ಜೀವ ಗಿಳಿಯಲ್ಲಿರ್ತದೆ, ಆ ಗಿಳಿ ಕೊಂದು ಆ ನಂತರ ರಾಜಕುಮಾರಿ ತಂದು ಮದುವೆ ಆಗ್ತಾರೆ. ಖಂಡಿತ. ಹಾಗೆ ರಾಕ್ಷಸ ತಂದ ರಾಜಕುಮಾರಿಯಾಗಿ ನನ್ನ ನೋವು ಕಂಡ್ರೆ ನನಗೆ ರಾಕ್ಷಸನ ಆಗಿ ನಮ್ಮ ತಂದೆ ಕಾಣ. ನನಗೆ ಏನೇನೋ ಕತೆ ಕವಿತೆ ಬರಿಬೇಕು ಇದನ್ನೆಲ್ಲ ದಾಖಲಿಸ್ಬೇಕು ಅಂತ ಧಾವಂತ. ಆಮೇಲೆ ನನ್ನ ಗೆಳೆಯ ಒಬ್ಬ ನಿಂಗಪ್ಪ ಚೇಳಗಿರಿ ಅಂತ ಅಂತರಾತ್ಮೀಯ ಗೆಳೆಯ,
ನಾನು ನಮ್ಮಪ್ಪನ ಹಿಂಸೆ ತಾಳಲಾರ್ದೆ ಒಂದು ದಿವಸ ಬಹಳ ತುಂಬಾ ಹಿಂಸೆ ಕೊಟ್ಬಿಟ್ರು. ಚಪ್ಪಲಿ ತಗೊಂಡೆಲ್ಲ ಬೀದಿಲೆಲ್ಲ ಓಡಾಡಿಸಿ ಹೊಡೆದ್ಬಿಟ್ರು ನನ್ನ ತಂದೆ. ಅವತ್ತು ಅವಮಾನಿತನಾಗಿ ಅಪಮಾನಿತನಾಗಿ ಮನೆ ಬಿಟ್ಟು ಹೋದಂತ ನಿಂಗಪ್ಪ ಚಳಗೇರಿ ನನ್ನ ಅಂತರಾತ್ಮ ಗೆಳೆಯ, ಅವನು ಮನೇಲಿ ಸೇರ್ಕೊಂಡ್ಬಿಟ್ಟೆ. ಅವನ ಮನೆಯಲ್ಲೇ ಇದ್ಕೊಂಡು ಅವರು ದೊಡ್ಡ ಕುಟುಂಬ ಅವರು, ನಮ್ಮ ಮಾವಂದಿರ್ದು ನಮಗೆ ಸಂಬಂಧ ಬೇರೆ ಆಗ್ಬೇಕು. ಅವರು ಅವ್ರ ಮನೇಲಿ ಇದ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಅವ್ರ ಹೊಲ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಅವ್ರ ಪುಸ್ತಕದಲ್ಲೇ ಓದ್ಕೊಂಡು ಅವನ ಬಟ್ಟೆ ತೊಟ್ಕೊಂಡು ಒಂದೇ ಚೆಂಡಿ ಒಂದೇ ಶರ್ಟಲ್ಲಿ ಬೆಳೆದ್ರು ನಾನು ಮತ್ತು ಆತ. ಆ ಥರದ ಜೀವನ ಮಾಡ್ಕೊಂಡು ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ನನ್ನ ತಾಯಿ ನನ್ನ ಮನೆಗೆ ಬರಬೇಡ, ನೀನು ಹೊಡೆದು ಸಾಯಿಸ್ಬಿಡ್ತಾರೆ ನಿಮ್ಮ ಅಪ್ಪ ನಿನಗೆ, ನೀನು ಅಲ್ಲೇ ಇದ್ಕೊಂಡು ಓದ್ ಕೇಳಪ್ಪ ಅಂತ ಹೇಳಿ ನಾನು ಅವ್ರ ಮನೆಯಲ್ಲೇ ಮುಂದಿನ ನನ್ನ ವಿದ್ಯಾಭ್ಯಾಸವನ್ನು ಪಿ ಯು ಸಿವರೆಗೆ ಕಂಟಿನ್ಯೂ ಮಾಡಿದೆ. ಅವ್ರ ಮನೆ ಅವ್ರು ಹೇಳಿದ ಕೆಲಸ ಇಡೀ ನನಗೇನಾಯ್ತು ಅದರಿಂದ ಅಂದರೆ ಸರ್, ಇಡೀ ಬೀದಿಯ ಮಗನಾಗಿ ಬೆಳೆದೆ ನಾನು. ಹೌದು ಈ ಚಂದ್ರಹಾಸನ ಬಾಲ್ಯ ನಾನು. ಹೌದು ಯಾಕಂದ್ರೆ ಅದು ನೀವು ಇಂಡಿವಿಜುವಲ್ ಆಗಿ ಬೆಳೆದಾಗ ನಿಮ್ಗೆ ಶಕ್ತಿ ಬರ್ತದೆ, ಧೈರ್ಯ ಬರ್ತದೆ ಸರ್ ನಿಜವಾಗಿ. ಹೌದು ಜೊತೆಗಿದ್ದಾಗ ಧೈರ್ಯ ಕಡಿಮೆ ಇರ್ತದೆ. ಹೌದು ಬದುಕನ್ನ ನಾನು ಬಹಳ ಹತ್ತಿರದಿಂದ ಫೇಸ್ ಮಾಡಕ್ ಸಾಧ್ಯ ಆಯ್ತು. ಅತ್ಯಂತ ದಟ್ಟವಾದ ಜೀವನಾನುಭವ ಯಾಕಾಗಿ ಬಂತು ಅಂದ್ರೆ ಈ ಕಾರಣಕ್ಕೆ. ಆಮೇಲೆ ಅನೇಕ ಬೀದಿಯ ಮನೆಗಳಲ್ಲೆಲ್ಲ ಅವ್ರು ಹೇಳಿದ ಕೆಲಸ ಮಾಡಿ, ಅವ್ರು ಕೊಟ್ಟಿರೋ ರೊಟ್ಟಿ ತಿಂದು ಅವ್ರು ಏನ್ ಕೊಡ್ತಾರೆ ಅದನ್ನ ಊಟ ಮಾಡಿ, ಹಾಗೆ ಅವರ ಪ್ರೀತಿಯ ಮಗನಾಗಿ ಮನೆಯ ಮಗನಾಗಿ ಎಲ್ಲ ಇಡೀ ಬೀದಿ ತುಂಬಾ ಎಲ್ಲರ ಪ್ರೀತಿಗೆ ಪಾತ್ರನಾಗಿ ಬೆಳೆದಾಗ ಇಡೀ ಬೀದಿಯ ಬದುಕುಗಳು ಪರಿಚಿತವಾದವು. ಹೌದು ಖಂಡಿತ ಖಂಡಿತ. ಅವರು ಒಬ್ಬೊಬ್ಬರ ಬದುಕಿನಲ್ಲೂ ಒಂದೊಂದು ಕತೆ ಒಂದೊಂದು ವ್ಯಥೆ. ಹೌದು ಸರ್. ಒಂದು ಆ ತರದ ದಟ್ಟ ಅನುಭವಗಳು ನನಗೆ ಸಿಗ್ಲಿಕ್ಕೆ ಸಾಧ್ಯ ಆಗಿತ್ತು ಆ ಕಾರಣಕ್ಕಾಗಿ. ಖಂಡಿತ. ಮತ್ತೆ ನಿಮಗೆ ಜಾಬ್ ಆಯ್ತಾ ಸರ್? ಜಾಬ್ ಆಯ್ತು ಕಾಣುತ್ತೆ, ಪಿ ಟಿ ಮಾಸ್ಟರ್ ಆಗಿ ಸರ್. ಆಮೇಲೆ ನಾನು ಪಿ ಯು ಸಿ ಮುಗಿಸ್ಕೊಂಡು ಸಿ ಪಿ ಎಡ್ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಬಂದು ನಾನು ಇಲ್ಲಿ ಪಿ ಟೀಚರ್ ಆಗಿ ಸಿದ್ದೇಶ್ವರ ಸ್ಕೂಲ್. ಆಮೇಲೆ ನಿಮ್ಮ ಜೀವನ ಸುಧಾರಿಸಿತು ಅಲ್ಲ ಸರ್? ಉನ್ನತ ಸ್ವಲ್ಪ ಅದು ಬಂದ್ರಿ ನೀವು ಅಂದ್ರೆ ಬಡತನದಿಂದ ಮೇಲೆ ಬಂದ್ರಿ ಅಲ್ಲ ಸರ್? ಹೌದು, ಹುಲ್ಲಿನ ಮನೆಯಿಂದ ಅರಮನೆಯ ನಗರಿಗೆ ಬಂದೆ. ಆಗ್ಲಿ ಸರ್, ನಿಮ್ಮ ಜೊತೆ ಇನ್ನೂ ಬಹಳಷ್ಟು ಮಾತಾಡ್ಲಿಕ್ಕಿದೆ. ನಿಮ್ಮ ಕಲಾ ಪಯಣದ ಬಗ್ಗೆ ಇನ್ನೂ ಮಾತು ಶುರು ಮಾಡಿಲ್ಲ ನಾವು, ಇನ್ನು ಮಾತಾಡ್ಲಿಕ್ಕಿದೆ. ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಮಾತು ಮುಂದುವರ್ಸೋಣ ಸರ್. ಖಂಡಿತ ಆಗ್ಬಹುದು. ಆಗ್ಲಿ ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಕವಿಗಳು ಜಯಪ್ಪ ಹೊನ್ನಾಳಿ ಸರ್. ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ವಿ, ಅವರ ಮನದ ಮಾತನ್ನು ನಾವು ಕೇಳ್ತಾ ಇದ್ವಿ. ಇನ್ನೂ ಬಹಳಷ್ಟು ವಿಷಯಗಳು ಅವ್ರಿಂದ ತಿಳಿಲಿಕ್ಕಿದೆ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತವನ್ನು ಕೊರೋಣ. ಸರ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ಧನ್ಯವಾದ ಸರ್. ನಿಮ್ಮ ಮೊದಲ ಕವನ ಸಂಕಲನ ಅಥವಾ ನಿಮ್ಮ ಮೊದಲ ಸಾಹಿತ್ಯ ಅದು ಪ್ರಕಟವಾದದ್ದು, ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಸರ್. ಈಗ ಒಂದು ಗಾದೆ ಇದೆ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತ. ಹೌದು ಸರ್, ಹೌದು ಸರ್. ನಾನು ಮೈಸೂರಿಗೆ ಬಂದ್ರು ಮಾಸೂರಿನಿಂದ, ಇಲ್ಲೂ ಕೂಡ ಶಾಲೆ ಸೇರಿದ ಮೇಲೆ 9 ವರ್ಷ ಸಂಬಳನೇ ಆಗ್ಲಿಲ್ಲ. ಯೋಹೋ, 9 ವರ್ಷ? ಒಂಬತ್ತು ವರ್ಷ ಸರ್, ಗ್ರ್ಯಾಂಟೇ ಆಗ್ಲಿಲ್ಲ ಸ್ಕೂಲು. 86ರಲ್ಲಿ ಬಂದಿದ್ದೀನಿ, 94ರವರೆಗೂ ಗ್ರ್ಯಾಂಟ್ ಆಗ್ಲಿಲ್ಲ. ಹೇಗೆ ಬದುಕಿದ್ದೆ ಸರ್? ಅವಾಗ ಏನ್ ಮಾಡಿದೆ ನಾನು, ಒಂದು ಪ್ಯಾಂಟು 2 ಶರ್ಟಲ್ಲಿ ಬಂದೆ ನಾನು ಮೈಸೂರಿಗೆ, ಚಪ್ಪಲಿ ಕೂಡ ಇಲ್ಲ ನಾನು. ಆಗ ಏನ್ ಮಾಡಿದೆ ಅಂತಂದ್ರೆ, ನಾನು ಇಲ್ಲಿ ರಾತ್ರಿ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡು ಹಗಲೊತ್ತಿನಲ್ಲಿ ಸ್ಕೂಲ್ ಹೋಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದೆ. ಸಂಜೆ ರಾತ್ರಿ ಫ್ಯಾಕ್ಟ್ರಿಲಿ ಕೆಲಸ, ಹಗಲು ಸ್ಕೂಲಲ್ಲಿ ಕೆಲಸ, ಮತ್ತೆ ಸಂಜೆ ಕಾಲೇಜಿಗೆ ಹೋಗ್ತಾ ಇದ್ದೆ ನಾನು. 6 ಗಂಟೆಯಿಂದ 9 ಗಂಟೆವರೆಗೆ ಸಂಜೆ ಕಾಲೇಜ್. ಹಾಗೆ ಒಂದು ರೀತಿ ಕೆಲಸಗಳ ಬದಲಾವಣೆಯೇ ವಿಶ್ರಾಂತಿ ಅಂತ ಅನ್ಕೊಂಡು ಜೀವನವನ್ನು ಕಟ್ಕೊಂಡೆ ಸರ್. ನಾನು ಡಿಗ್ರಿ ಮಾಡ್ಕೊಂಡೆ, ಆನಂತರ ಎಂ ಎ ಸೋಷಿಯಾಲಜಿ, ಎಂ ಎ ಕನ್ನಡ ಮಾಡ್ಕೊಂಡೆ, ಆನಂತರ ಪಿ ಎಚ್ ಡಿ ಮಾಡ್ಕೊಂಡೆ, ಆನಂತರ ಬಿ ಪಿ ಎಡ್ ಮಾಡ್ಕೊಂಡೆ ಮಲಯಾಳಿ. ಹಾಂ, ನಿಮ್ಮ ಮೊದಲ ಸಾಹಿತ್ಯ ಅದು ಸಾಹಿತ್ಯ ಪ್ರಕಟ ಆದ್ದು ಸರ್, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಹೌದು, ಅದು ಮೊದಲು ಬಾ ಬೆಳಕೆ ಅಂತ ಬಂದದ್ದು ಯಾವಾಗ ನನಗೆ ಸಂಬಳ ಆಯ್ತು. ಅಲ್ಲಿ ಸಂಜೆ ಕಾಲೇಜಿಗೆ ಹೋದಾಗ ಸಂಜೆ ಮಲ್ಲಿಗೆ ಅಂತ ಒಂದು ಪುಸ್ತಕ ತರೋದು, ಅಂದ್ರೆ ಸ್ಮರಣ ಸಂಚಿಕೆ. ಪ್ರೊಫೆಸರ್ ಅನಂತರಾಮು ಅಂತಂದು, ಪ್ರೊಫೆಸರ್ ಭೈರವಮೂರ್ತಿ ಅಂತಂದು, ಇಬ್ರು ಬಹಳ
ಕನ್ನಡದ ಪ್ರಸಿದ್ಧ ಕವಿಗಳು ಕೂಡ ಸಾಹಿತಿಗಳು ಕೂಡ ಅವರು ನಮಗೆ ಪ್ರೊಫೆಸರ್ಗಳಾಗಿದ್ದರು. ಅವರು ಸಂಜೆ ಮಲ್ಲಿಗೆಗೆ ಕವಿತೆಗಳನ್ನು ಕಾಲ್ ಮಾಡಿದರು, ವಿದ್ಯಾರ್ಥಿಗಳು ಯಾರಾದರೂ ಇದ್ರೆ ಕವಿತೆಗಳನ್ನು ಕೊಡಿ. ಆಗ ನಾನು ತವರಿನಲ್ಲಿರುವವಳಿಗೆ ಒಂದು ಪತ್ರ ಅಂತ ಒಂದು ಕವಿತೆ ಬರೆದೆ. ಆ ಕವಿತೆಯನ್ನು ನೋಡಿ ಪ್ರೊಫೆಸರ್ ಕೆ ಭೈರಮೂರ್ತಿ, ಪ್ರೊಫೆಸರ್ ಅನಂತರಾಮ ಸರ್ ಅದೆಷ್ಟು ಸಂತೋಷ ಪಟ್ಟರು ಅಂತಂದ್ರೆ, ನನ್ನನ್ನು ಕರೆಸಿ ಪ್ರೊಫೆಸರ್ ಜಿ ಪದ್ಮಾ ಅಂತ ಒಂದು ಪ್ರಾಂಶುಪಾಲರಿದ್ರು, ಆ ಪ್ರಾಂಶುಪಾಲರ ಹತ್ರ ಕರ್ಕೊಂಡೋಗಿ ಅವ್ರ ಮುಂದೆ ಎಲ್ಲ ನನ್ನನ್ನು ಹಾಡಿ ಹೋಗಲಿ, ನೋಡಿ ನಮ್ಮ ವಿದ್ಯಾರ್ಥಿ ಎಷ್ಟು ಒಳ್ಳೆ ಕವಿತೆ ಬರ್ತಾನೆ ಅಂತಂದು ಪೆನ್ ತಟ್ಟಿ ನನಗೆ ಮೊಟ್ಟ ಮೊದಲಿಗೆ ಡ್ರೈ ಫುಡ್ ಕೊಟ್ಟು ಕಾಫಿ ಕೊಟ್ಟರು. ನನ್ನ ಜೀವನದಲ್ಲಿ ಡ್ರೈ ಫುಡ್ ತಿಂದದ್ದು ಅವತ್ತೇ ಸರ್. ಹೌದಾ? ಬಿ ಎ ಫಸ್ಟ್ ಇಯರ್ ಇದ್ದಾಗ. ಅದಕ್ಕೂ ಮುಂಚೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಒಂದು ಕವಿತೆ ಬರೆದಿದ್ದೆ ನಾನು. ಆಮೇಲೆ ನನ್ನ ಗೆಳೆಯ ನಿಂಗಪ್ಪ ಚಳಗಿರಿ ಆ ಕವಿತೆಯನ್ನ ನೋಡಿ ಸರ್ ಕವಿತೆ ಬರ್ದಾನೆ ಜಯ ಅಂತಂದು ಹೇಳಿ ಅದು ಸರಿಗೆ ಗೊತ್ತಾಗಿ ಕೆಂಚಿರಣ್ಣ ಸರ್ ಅಂತಂದು ಅವ್ರು ಬಹಳ ಸಂತೋಷ ಪಟ್ಟು ನನ್ನ ಬೆನ್ ತಟ್ಟಿ ಇನ್ನೊಳಗೆ ಒಬ್ಬ ಕವಿ ಇದ್ದಾನೆ ಅಂತಂದು ಬಹಳ ಖುಷಿ ಪಟ್ಟಿದ್ರು. ಅದಾದ ನಂತರ ನಮ್ಮ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಒಂದು ಪತಿಕ ಅಂತಂದು ಒಂದು ಕೃತಿ ತರೋರು ವಾರ್ಷಿಕ ಸಂಚಿಕೆನ ಸಜಯಕರ್ ಅಂತ ಸರ್ ಅವರು ಕನ್ನಡ ಸರ್ ಅವರು ಆ ಸಜಯಕರ್ ಸರ್ ತಂದ ಆ ಪತಿಕಾ ಪುಸ್ತಕದಲ್ಲಿ ಒಂದು ಕವಿತೆ ಬರೆದಿದ್ದೆ. ಆ ಕವಿತೆ ನೋಡಿ ಸಜಕರ್ ಸರ್ ತುಂಬಾ ಸಂತೋಷ ಪಟ್ಟಿದ್ರು. ಪ್ರಿನ್ಸಿಪಾಲ್ ಕಪ್ಪಾಳಿ ಸರ್ ಹತ್ರ ಹೋಗಿ ಹೇಳಿದ್ರು, ನಮ್ಮ ಶಾಲೆಯ ಎಲ್ಲ ಗುರುಗಳು ಬಂದು ಬೆಂತಟ್ಟಿ ಬಹಳ ಅಭಿನಂದನೆಗಳ ಹೂಮಳೆಯನ್ನೇ ಸುರಿಸಿದ್ರು. ಅದು ಒಂದು ಅನುಭವ ಸರ್. ಆಮೇಲೆ ಇಲ್ಲಿ ಸಂಜೆ ಕಾಲೇಜಲ್ಲಿ ಬಂದ್ಮೇಲೆ ಈ ಪ್ರೊಫೆಸರ್ಗಳು ಡ್ರೈ ಫುಡ್ ಕೊಟ್ಟು ನಿಮ್ಮೊಳಗೆ ಒಬ್ಬ ಅದ್ಭುತವಾದ ಕವಿ ಇದ್ದಾನೆ, ನಿಮ್ಮ ಬರವಣಿಗೆ ನಿಲ್ಲಿಸಬೇಡಿ ಪ್ರಾರಂಭ ಮಾಡಿ ಅಂತಾನೆ ನನ್ನ ಬರವಣಿಗೆ ಪ್ರಾರಂಭ ಮಾಡಿದ್ರೆ ಪ್ರಥಮವಾಗಿ ಕವನ ಸಂಖ್ಯೆ ಎಲ್ಲ ಬಂತು ಸರ್. ಅಂದ್ರೆ ಸಂಬಳ ಬಂದ ಕೂಡಲೇ ಬಾ ಬೆಳಕೆ ಬೆಳಕು ಬಂತು ಈಗ ಅಲ್ಲ ಸರ್ ಬಾ ಬೆಳಕೆ. ಆ ನಂತರ ನೀವು ಎಷ್ಟು ಕವನ ಸಂಕಲನ ಬರ್ದಿರಿ ಸರ್ ಇದುವರೆಗೆ? ಒಂಬತ್ತು ಕವನ ಸಂಕಲನಗಳು ಬಂದಿದ್ದಾವೆ. ಒಂಬತ್ತು ಕವನ ಸಂಕಲನಗಳು ಬಂತು. ಆ ನಂತರ ಎಲ್ಲ ಮೊದಲನೇ ಕವನ ಸಂಕಲನ ತಂದಾಗ ಆಗ್ತಾನೇ ಸಂಬಳ ಸ್ಟಾರ್ಟ್ ಆಗಿತ್ತು. ನನ್ನ ಹೆಂಡತಿಯ ಓಲೆಗಳನ್ನ ಅಡವಿಟ್ಟು ಆ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದ್ದೆ ನಾನು. ಇನ್ನೊಂದು ಹೇಳಲಿಲ್ಲ ಸರ್ ವಿಚಾರ, ಸುಗಂಧಮ್ಮ ಅಂತ ನನ್ನ ಶ್ರೀಮತಿ, ಆಕೆ ಸ್ವತಃ ಗಾಯಕಿ. ಗಾಯಕಿ. ನಾನು ಬರೆದ ಮೊದಲ ಹಾಡುಗಳನ್ನ ಅವಳೇ ಹಾಡೋದು ಮತ್ತು ಓದೋದು, ವಿಮರ್ಶಕಿ ಕೂಡ, ಒಳ್ಳೆ ವಿಮರ್ಶಕಿ ಕೂಡ. ಹಾಗಾಗಿ ಅದು ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಯ್ತು. ನಾನು ರಿದಮಿಕ್ ಆಗಿ ಬರೀಲಿಕ್ಕೆ ಲಯ ಲಳಿಗಳನ್ನ ಉಳಿಸಿಕೊಂಡು ಹೋಗ್ಲಿಕ್ಕೆ ಅವಳು ಹಾಡುವಾಗ ನನಗೆ ಗೊತ್ತಾಗ್ಬಿಡೋದು ಎಲ್ಲ ಒಂಚೂರು ವ್ಯತ್ಯಾಸ ಇದೆ ಅಂದ್ರೆ ಮತ್ತೆ ಮತ್ತೆ ರೀಫೈನ್ ಮಾಡೋದು ತಿದ್ದೋದು ತೀಡೋದು ಮತ್ತೆ ಅದನ್ನ ಚಂದ ಮಾಡಿ ಚಂದೋಪೂರ್ವಕವಾಗಿ ಅದನ್ನ ಸೃಜಿಸಿ ಅದನ್ನ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಖಂಡಿತ ಖಂಡಿತ, ಅವರೊಂದು ಬೆಂಬಲ ನಿಮಗೆ ಸಂಪೂರ್ಣ ಬೆಂಬಲ ಇದೆ. ಅದು ಸದಾ ಸರ್ವದಾ ಅವರು ನನ್ನ ಬೆನ್ನಿಗೆ ಇದ್ದೇ ನನ್ನನ್ನು ಬೆಳೆಸಿದ್ದಾರೆ ಸರ್. ಹೌದು ಸರ್, ಹೌದು. ಅದರಲ್ಲಿ ಎರಡು ಮಾತಿಲ್ಲ. ಹೌದು. ನಿಮ್ಮ ಮಕ್ಕಳ ಬಗ್ಗೆ ಸರ್, ನಿಮ್ಮ ಮಕ್ಕಳು ಒಂದೆರಡು? ಮೂರು ಜನ ಮಕ್ಕಳು, ಇಬ್ಬರು ಈಗ ಇಂಜಿನಿಯರ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಒಬ್ಬ ಮಗ ಇಲ್ಲೇ ಜಿಯೋ ಕಂಪ್ನಿಲಿ ಇದ್ದಾನೆ. ನಮ್ದು ಒಂದು ಸ್ವಲ್ಪ ತೋಟ ಇದೆ, ತೋಟ ನೋಡ್ಕೊಂಡು ಜಿಯೋ ಕಂಪ್ನಿಲಿ ಅವ್ನು ಕೆಲಸ ಮಾಡ್ಕೊಂಡು ನಮ್ಮ ಜೊತೆಗೆ ಇದ್ದಾನೆ, ಅವ್ರಿಬ್ರು ಬೆಂಗಳೂರಲ್ಲಿ ಇದ್ದಾರೆ. ಆಗ್ಲಿ ಸರ್, ಸುಖ ಸಂಸಾರ ಅಲ್ಲ ಸರ್. ಈಗಲೂ ನೀವು ಸರ್ವಿಸ್ ಅಲ್ಲಿ ಇದ್ದೀರಾ ಸರ್, ಸೇವೆಯಲ್ಲಿ ಇದ್ದೀರಿ ಈಗಲೂ? ಸರ್ ಇನ್ನು ಒಂದು ವರ್ಷ ಇದೆ, ಅಲ್ಲಿ 40 ವರ್ಷ ಸರ್ವಿಸ್ ಕಂಪ್ಲೀಟ್ ಆಗುತ್ತೆ. 39 ವರ್ಷ ಸರ್ವಿಸ್ ಆಗಿದೆ. 40 ವರ್ಷ ಶಿಕ್ಷಕನಾಗಿ ಒಂದು ಸಾರ್ಥಕ ಸೇವೆ. ಸಾರ್ಥಕ ಸೇವೆ. ನಿಮ್ಮ ಅಂದ್ರೆ ಈ ಕವನ ಸಂಕಲನ ನೀವು ಬರ್ದ್ರಿ, ಆ ನಂತರ ನೀವು ವಚನಗಳ ಬಗ್ಗೆ ನೀವು ಬರ್ದಿದ್ದೀರಿ ಸರ್ ಬಹಳಷ್ಟು ವಚನಗಳನ್ನ. ಅದ್ರ ಬಗ್ಗೆ ಒಂದು ಆ ವಚನ ಬರೆಯುವಾಗ ಬಹಳಷ್ಟು ಕಷ್ಟ ಸರ್ ವಚನಗಳನ್ನು ಬರೆಯುವುದು. ಯಾಕಂದ್ರೆ ಬರೆಯೋದು ಯಾಕಾಗಿ ಕಷ್ಟ ಅಂದ್ರೆ, ಅಲ್ಲಿ ವಚನಕಾರರು ಏನ್ ಮಾಡಿದ್ರು, ತಮ್ಮ ಬದುಕನ್ನೇ ಬರೆದ್ರು, ಬರಹವನ್ನೇ ಬದುಕಿದ್ರು. ಹೌದು ಹೌದು ಹೌದು. ಅಂದ್ರೆ ಬದುಕಿಗೂ ಬರಹಕ್ಕೂ ಅಲ್ಲಿ ಅವಿನಾಭಾವ ಸಂಬಂಧ. ಹೌದು ಸರ್. ಬಸವಣ್ಣ ಹೇಳ್ತಾನೆ ನೋಡಿ, ನಾನು ಒಲಿದಂತೆ ಹಾಡುವೆ. ಹೌದು. ಬರಹಕ್ಕೂ ಬದುಕಿಗೂ ವ್ಯತ್ಯಾಸವಾದರೆ, ಅದ್ರ ಜವೆಯಷ್ಟು ವ್ಯತ್ಯಾಸವಾದರೆ ನನ್ನ ನತ್ತಿ ನೀನೆಂದು ಹೋಗು ಕೂಡಲ ಸಂಗಮ ದೇವ ಅಂತ. ಹೌದು ಸರ್. ಜವೆ ಅಂದ್ರೆ ಒಂದು ಕುದುರೆಯ ಬಾಲದ ಕೂದಲು. ಹೌದು ಹೌದು. ಕುದುರೆಯ ಬಾಲದ ಕೂದಲಿನಷ್ಟು ನಡೆಗೂ ನುಡಿಗೂ ವ್ಯತ್ಯಾಸವಾದೊಡೆ ನನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂದ್ರೆ, ಅಷ್ಟು ವ್ಯತ್ಯಾಸ ಇಲ್ಲದ ಹಾಗೆ ಬದುಕಬೇಕು ಮತ್ತು ಬರಹವನ್ನ ಮಾಡ್ಬೇಕು. ಅವ್ರು ಏನ್ ಮಾಡಿದ್ರು ಸರ್, ಬದುಕನ್ನೇ ಬರಹ ಮಾಡಿದ್ರು, ಬರಹವನ್ನೇ ಬದುಕು ಮಾಡಿದ್ರು. ಬದುಕಿಗೆ ಮತ್ತು ಬರಹಕ್ಕೆ ಮೌಲ್ಯ ಬಂದಿತ್ತು. ಹೌದು ಹೌದು ಸರ್, ಹೌದು ಸರ್. ಅದು ಈಗಲೂ ಕೂಡ 12ನೇ ಶತಮಾನದಲ್ಲಿ ರಚಿತವಾಗಿದ್ದಾಗ್ಯೂ ಕೂಡ ಈಗಲೂ ಕೂಡ ಜೀವಂತವಾಗಿರೋದು ಅದು ಬದುಕಿನ ಕಾವ್ಯ ಆಗಿರೋದಿಲ್ಲ. ಹೌದೌದು ಹೌದು. ಉಳಿದರೆ ದಾರಿದೀಪವಾಗಿದೆ.
ಪ್ರೊಫೆಸರ್ ಮಲೆಯೂರು ಗುರುಸ್ವಾಮಿ ಸರ್ ಅಂತ ಇದ್ರು, ಅವರು ವಚನ ಸಂಕಲನಕ್ಕೆ ಬಂದಾಗ ಒಂದು ಮಾತು ಹೇಳಿದ್ ನೆನಪಿದೆ ನನಗೆ. ನಾನು ಜಾತಿ ವಿರೋಧಿಯಾಗಿ ಅಲ್ಲೊಂದು ವಚನ ಬರೆದಿದ್ದೆ, ಜಾತಿ ಮುಖ್ಯವಲ್ಲ ಮನುಷ್ಯನಿಗೆ ನೀತಿ ಮುಖ್ಯ ಅನ್ನುವ ವಚನ. ಅದು ಆಶಯ ಆ ತರನಾದಂತ ಮಾನವೀಯತೆ ಆಶಯವನ್ನು ಇಟ್ಟು ಸೃಷ್ಟಿಸಿದಂತ ಅಥವಾ ಸೃಜಿಸಿದಂತ ವಚನ ಅದು. ಅದನ್ನು ಉಲ್ಲೇಖಿಸ್ತಾ ಅವ್ರು ಹೇಳಿದ್ರು, ಜಯಪ್ಪ ಹೊನ್ನಾಳಿಯವರಿಗೆ ಮಾತ್ರ ನೈತಿಕತೆ ಇದೆ ಈ ತರದ ವಚನಗಳನ್ನ ಬರೀಲಿಕ್ಕೆ. ಯಾಕಾಗಿ ಅಂತಂದ್ರೆ ಅವರು ಜಾತಿಯ ವಿರೋಧಿ ನಿಲುವಿನಿಂದನೇ ಬರೀತಾರೆ ಮತ್ತು ಬದುಕಿದ್ದಾರೆ. ಅವರು ಲಿಂಗಾಯತನಾಗಿದ್ದಾಗ್ಯೂ ಕೂಡ ಬಸವನ ಅನುಯಾಯಿಯಾಗಿ ದಲಿತ ಮಹಿಳೆಯನ್ನ ಮದುವೆ ಆಗಿದ್ದಾರೆ. ಹಾಗಾಗಿ ಅವರಿಗೆ ನೈತಿಕತೆ ಇದೆ ಜಾತಿಯ ವಿರೋಧಿಯಾಗಿ ಮಾತಾಡ್ಲಿಕ್ಕೆ. ನಾವು ಸುಮ್ಮನೆ ಮಾತಾಡ್ತೀವಿ, ಅದ್ರ ಒಳಗಿಂದೊಳಗಿನೇ ಜಾತಿಯನ್ನ ಪಾಲನೆ ಪೋಷಣೆ ಮಾಡುವ ಕೆಲಸವನ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಅವರು ನಮಗೆ ಒಂದು ಮಾದರಿ ಅಂತ ಹೇಳಿದ್ರು. ಆ ಮಾತು ನೀವು ಮಾತಾಡುವಾಗ ನೆನಪಾಯ್ತು ನನಗೆ. ಖಂಡಿತ ಖಂಡಿತ ಸರ್. ಅಂದ್ರೆ ನೀವು ಹೇಳಿದಂತೆ ಅದನ್ನು ಏನು ಬರಿತೇವೆ ಅದನ್ನು ನಾವು ಪಾಲಿಸಬೇಕಲ್ಲ ಸರ್. ಹೌದು, ಬರ್ದದನ್ನು ಪಾಲಿಸಬೇಕು. ಹೌದೌದು, ಜಾತಿಯನ್ನ ಕೇವಲ ಅಕ್ಷರಗಳಲ್ಲಿ ವಿರೋಧಿಸೋದಲ್ಲ, ಬದುಕಿನಲ್ಲಿ ಕೂಡ ವಿರೋಧಿಸಬೇಕು. ನೀತಿ ಪ್ರಧಾನವಾದಂತ ಬದುಕನ್ನ ನಾವು ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳದೆ ಹೋದ್ರೆ ನಮಗೆ ಮಾತಾಡುವ ನೈತಿಕತೆನೇ ಇರಲ್ಲ. ಹೌದೌದು, ಖಂಡಿತ ಖಂಡಿತ. ಆ ಕಾರಣಕ್ಕಾಗಿ ನಾನು ಒಬ್ಬ ದಲಿತ ಮಹಿಳೆಯನ್ನೇ ಮದುವೆ ಆದೆ. ಆಮೇಲೆ ನಮ್ಮ ಮನೆಯವರು, ನನ್ನ ಗೆಳೆಯರು, ನನ್ನ ಗೆಳತಿಯರು ಎಲ್ಲ ಪ್ರೀತಿಯಿಂದ ಈ ಕ್ರಾಂತಿಯನ್ನ ಸ್ವಾಗತಿಸಿದ್ರು. ಆಕೆ ದೇವತೆಯಾಗಿ ನನ್ನ ಬದುಕಿಗೆ ಒಲಿದು ಬಂದು ನನ್ನ ಬದುಕಿನಲ್ಲಿ ಏನೇನೋ ದುರ್ಘಟನೆಗಳು ದುರಂತಗಳು ನಡೆದು ಹೋಗಿ ಬದುಕು ಬಹಳ ಪರ್ಪರವಾಗಿತ್ತು. ಅಂತ ಸಂದರ್ಭದಲ್ಲಿ ಅವಳು ದೇವತೆಯಾಗಿ ನನ್ನ ಬದುಕಿ ಒದಗಿ ಬಂತು. ಮತ್ತೆ ನನ್ನ ಬಿದ್ದು ಹೋದ ಬದುಕು ಎದ್ದು ನಿಲ್ತು. ಹೌದು, ಮತ್ತೆ ವಿಕಾಸದತ್ತ ನನ್ನ ಜೀವನ ಮುಖ ಮಾಡಿತು. ಮತ್ತೆ ಜೀವನ್ಮುಖಿಯಾಗಿ ನಾನು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಅಂತದೊಂದು ಪರಿಸರವನ್ನ ಹೌದು ಹೌದು ಅಂತ ಒಂದು ಪ್ರಜ್ಞಾಪೂರ್ಣವಾದ ಪರಿಸರವನ್ನ ನನ್ನೊಂದಿಗೆ ನನ್ನ ಸುತ್ತಮುತ್ತ ಕಟ್ಟಿಕೊಟ್ಟಳು ನನ್ನ ಆಕೆ. ಹೌದು, ಖಂಡಿತ. ಅದರಿಂದ ಸರ್ ತಾವು ಭಾವಗೀತೆಗಳನ್ನು ಬರೆದಿರಿ, ಬಹಳಷ್ಟು ಭಾವಗೀತೆಗಳು. ಅದನ್ನು ಹಾಡಿದಂಥ ಗಾಯಕ ಗಾಯಕರು ಯಾರು? ಅದೇ ರೀತಿ ನೀವು ಬರೆದಂಥ ಭಾವಗೀತೆಗಳ ಬಗ್ಗೆ ಒಂದೆರಡು ಮಾತು ಸರ್. ಸರ್, ನನ್ನ ಭಾವಗೀತೆಗಳನ್ನು ಸಿ ಅಶ್ವಥ್ ಅವರು ಮೊದಲಾಗಿ. ಯಾವ ಗೀತೆ ಹಾಡಿದ್ರು ಸರ್ ಅವರು? ಸರ್, ಅದು ನನ್ನ ಮೊದಲ ಕುಟುಂಬ. ಅದೇ ಹೇಳಿದ್ದಲ್ಲ, ನನ್ನ ಬದುಕಿನಲ್ಲಿ ಬಹಳ ಪರ್ಪರ ದಿನಗಳು ಬಂದು ಹೋಗಿದ್ದಾವೆ ಅಂತ. ನನ್ನ ಮೊದಲ ಹೆಂಡತಿಗೆ ನಾನು ಡೈವರ್ಸ್ ಕೊಟ್ಟಂತ ಸಂದರ್ಭ ಅದು. ಡೈವರ್ಸ್ ಕೊಟ್ಟು ಅವರು ಹೊರಟು ಹೋಗ್ತಾರೆ. ಅವ್ರನ್ನ ಬಸ್ಸಿಗೆ ಕಳಿಸಿ ಬರುವಾಗ ಬಸ್ಸಿನ ಅದ ತೆಗೆಸಿದ ಟಿಕೆಟಿನ ಹಿಂದೆ ಬರ್ಕೊಂಬಂದಂತ ಕವಿತೆ ಅದು. ಯಾವ ಕವಿತೆ ಸರ್ ಅದು? ಒಂದೆರಡು ಲೈನ್ ಹೇಳಿ ಸರ್. ಏಕೆ ಇರಿ ಏಕೆ ಇರಿದೆ ಎನ್ನ ಇದೆಯ ಇನಿತು ತೋರದೆ ದಯ ಅರ್ಧ ದಾರಿ ಸವೆಸಿ ಜೊತೆಗೆ ಹೇಳಿ ಹೀಗೆ ವಿದಾಯ. ಹೋ 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 ಹೋ, ಅದನ್ನ ಅಶ್ವಥ್ ಅವ್ರು ಹಾಡಿದ್ದಾರೆ. ಅಶ್ವಥ್ ಅವ್ರು ಹಾಡಿದ್ದಾರೆ. ಸಿ ಅಶ್ವಥ್ ಅವರು. ಸಿ ಅಶ್ವಥ್ ಅವರು ನಂತರ ಚಂದ ಹಾಡಿದ್ದಾರೆ. ಚಂದ. ಆಮೇಲೆ ವಿಜಯಪ್ರಕಾಶ್ ಹಾಡಿದ್ದಾರೆ, ಸಂಗೀತ ಕಟ್ಟೆ ಹಾಡಿದ್ದಾರೆ, ಸುನೀತಾ ಚಂದ್ರಕುಮಾರ್ ಹಾಡಿದ್ದಾರೆ, ಸುನೀತಾ ಜೋಗಿ ಅವ್ರು ಹಾಡಿದ್ದಾರೆ, ನಮ್ಮ ಇನಾಮದಾರ್ ಅಂತ ಒಬ್ರು ಇದ್ದಾರೆ, ಪ್ರಭಾ ಇನಾಮದಾರ್ ಅಂತ ಅದ್ಭುತ ಗಾಯಕಿ ಸರ್, ಅವ್ರು ಹಾಡಿದ್ದಾರೆ. ಅನೇಕ ಜನ ಹಾಡಿದ್ದಾರೆ ಸರ್. ನಾಗೇಶ್ ಕಂದೆಗಾಲ ಹಾಡಿದ್ದಾರೆ. ಅದ್ಭುತವಾದಂತಹ ಸೃಜನಶೀಲತೆ ಉಳ್ಳಂತ ನಮ್ಮ ಡಾಕ್ಟರ್ ಎ ಡಿ ಶ್ರೀನಿವಾಸ್ ಅಂತ ಒಂದು ಅವ್ರು ಹಾಡಿದ್ದಾರೆ, ಶ್ರೀನಿವಾಸನ್ ಅಂತ. ಬಹಳ ಜನಗಳು ಹಾಡಿದ್ದಾರೆ ಸರ್. ಈಗಾಗಲೇ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತ ಪುರುಷೋತ್ತಮ ಆತ ದೊಡ್ಡ ಗಾಯಕ ಗಾಯಕಿಯರು ಹಾಡಿದ್ದಾರೆ. ಮಂಗಳಾ ರವಿ ಅವರು ಈಗಾಗಲೇ ಹೇಳಿದ್ವಿ, ಪ್ರಭಾ ಇನಾಮದಾರ್ ಅವರು, ಬಹಳ ಒಳ್ಳೊಳ್ಳೆ ಗಾಯಕರು. ನಮ್ಮ ಇಂದ್ರಾಣಿ ಅನಂತರಾಮ್ ಅಂತ ಇದ್ದಾರೆ, ಅವರು ಬಹಳ ಜನ ಹಾಡಿದ್ದಾರೆ ಸರ್. ಇಲ್ಲಿ ಹೆಸರಿಸ್ಲಿಕ್ಕೆ ಆಗಲ್ಲ ಅಷ್ಟೊಂದು ಜನ ಹಾಡಿದ್ದಾರೆ. ಯಾಕೆಂದ್ರೆ ನನಗೆ ಈಗಾಗಲೇ 500 ಭಾವಗೀತೆಗಳಾಗಿರೋದ್ರಿಂದ ಬಹಳ ಜನ ಹಾಡಿದ್ದಾರೆ. ದೀಪಾ ಪತ್ತಾರ್ ಅಂತ ಒಬ್ರು ಇದ್ದಾರೆ, ಅವ್ರು ಹಾಡಿದ್ದಾರೆ. ಬಹಳ ಅದ್ಭುತ ಗಾಯಕ ಗಾಯಕರು ಈಗಾಗಲೇ ಆ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತವ್ರು ಹಾಡಿದ್ದಾರೆ. ಅದೇ ಅದೇ ಅಂದ್ರೆ ಅಂದ್ರೆ ಭಾವಗೀತೆಗಳು ಕೂಡ ಅಂದ್ರೆ ಭಾವನೆಗಳನ್ನು ಬಿಂಬಿಸುವಂತ ಒಂದು ಗೀತೆಗಳು. ಅದೇ ಸರ್, ಈ ಚಿಂತನ ಮಾಲಿಕ ಅಂದ್ರೆ ಏನು ಸರ್? ಚಿಂತನ ಮಾಲಿಕ ಅಂದ್ರೆ ಸರ್ ಅನೇಕ ಚಿಂತನೆಗಳಿರುವಂತ ಪುಸ್ತಿಕೆ ಅದು. ಪುಸ್ತಿಕೆ ಅನ್ನೋದಕ್ಕಿಂತ ಪುಸ್ತಕ ಅಂತಾನೆ ಹೇಳ್ಬೋದು. 100 ಚಿಂತನೆಗಳಿದ್ದಾವೆ ಅಲ್ಲಿ. ಅಲ್ಲಿ ಅನೇಕ ವಿಚಾರಗಳನ್ನ ಇಟ್ಕೊಂಡು ಒಂದು ಚಿಂತನ ಮಂಥನವನ್ನ ಮಾಡಿ ಒಂದಿಷ್ಟು ಬದುಕಿಗೆ ಮಾರ್ಗದರ್ಶನವಾಗಬಹುದಾದಂತ ಮೌಲಿಕ ವಿಚಾರಗಳನ್ನ ಹೇಳಿದ್ದೀನಿ. ಅದು ಬಹಳ ಬಹಳ ಎಲ್ಲ ಪತ್ರಿಕೆಯಲ್ಲಿ ಒಂದು ಸುಮಾರು 3 ಪತ್ರಿಕೆಗಳಲ್ಲಿ ಪ್ರಕಟವಾದಂತ ಚಿಂತನೆಗಳು. ಇಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ಮಾದೇವಮ್ಮ ಅಂತ ಇದ್ರು, ಅವುಗಳನ್ನೆಲ್ಲ ಪ್ರಕಟಿಸಿದ್ರು ಅವರು. ಮತ್ತೆ ಇಲ್ಲಿ ರಂಗನಾಥ್ ಮೈಸೂರು ಅಂತ ಇದ್ದಾರೆ, ಅವರು ನನ್ನ ಮೈಸೂರಿನ ಕಾವ್ಯಕ್ಷೇತ್ರಕ್ಕೆ ಪರಿಚಯಿಸಿದಂತ ಆತ್ಮೀಯಗಳೇನು, ಅವರ ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಆದಂಥವು. ಆ ತೆರನಾದಂಥ ಅನೇಕ ಲೇಖನಗಳ ಸಂಘ ಸಂಪುಟ ಸರ್ ಅದು.
ಚಿಂತನ ಮಾಲೀಕ, ಚಿಂತನ ಮಾಲೀಕ. ಹೌದು. ಅದೇ ನೀವು ಸಂಪಾದಿಸಿದ ಕೃತಿಗಳು ಸರ್, ಸಂಪಾದಿಸಿದ ಕೃತಿಗಳ ಬಗ್ಗೆ ಒಂದೆರಡು ಮಾತು ಸರ್. ಸಂಪಾದಿಸಿದ ಕೃತಿಗಳು ತುಂಬಾ ಇದಾವೆ. ಪ್ರೊಫೆಸರ್ ಭೈರವಮೂರ್ತಿಯವರ ಅಭಿನಂದನ ಗ್ರಂಥ ಇದೆ, ಡಾಕ್ಟರ್ ಶಿವರಾಜಪ್ಪನವರ ಅಭಿನಂದನ ಗ್ರಂಥ ಇದೆ, ನಮ್ಮೂರಿನ ಓಡಾಡುವ ದೇವರು ಅಂತ ಕರೆಯುವಂತ ಮೂಕಪ್ಪಜ್ಜನ ಕುರಿತಾಗಿ ತಂದಂತ ಒಂದು ಪುಸ್ತಕ, ಒಂದು ಗ್ರಂಥ ಇದೆ. ಅನೇಕ ಅನೇಕ ಮಹನೀಯರ ಸಾಧಕ, ಮೊನ್ನೆ ಯಲ್ಲಪ್ಪ ಕೆಕೆಪುರ ಅಂತ, ಡಾಕ್ಟರ್ ಯಲ್ಲಪ್ಪ ಕೆಕೆಪುರ ಅಂತ ಒಬ್ಬ ದಲಿತ ಕವಿ, ಅವರ ಅಭಿನಂದನ ಗ್ರಂಥವನ್ನ ತಂದೆ. ನಾನೇ ಪ್ರಕಾಶಕನಾಗಿ, ನಾನೇ ಪ್ರಧಾನ ಸಂಪಾದಕನಾಗಿ ಆ ತೆರನಾದಂತ ಅನೇಕ ಕೃತಿಗಳನ್ನ, ಅನೇಕ ಸಂಪಾದನಾ ಕೃತಿಗಳನ್ನ ತಂದಿದ್ದೀನಿ ಸರ್. ಅಂದ್ರೆ ಬಹಳ ಹೆಸರು ತಂದುಕೊಟ್ಟಂತ ಕೃತಿಗಳು. ಹೌದು ಹೌದು, ಖಂಡಿತ ಖಂಡಿತ. ಅಂದ್ರೆ ನೀವು ಈ ಬರವಣಿಗೆಗೆ ಸರ್ ಯಾವ ಸಮಯದಲ್ಲೆಲ್ಲ ಬರೀತೀರಿ? ಅಂದ್ರೆ ಕೆಲವು ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಇರಬೇಕು, ಆ ಸಮಯದಲ್ಲಿ ಬರಿಬೇಕಲ್ಲ ಸರ್? ನಿಜವಾಗಿ ನೀವು ಹೊಸ ಹೊಸ ಆಲೋಚನೆಗಳು ಬರಬೇಕು ನಿಮ್ಮ ಮನದಲ್ಲಿ. ಈ ಬರವಣಿಗೆಗೆ ಸೂಕ್ತವಾದ ಸಮಯ, ನಿಮ್ಮ ಸಮಯ ಯಾವುದು ಸರ್? ಅಂದ್ರೆ ಹೊಸ ಹೊಸ ಕವಿತೆ ಬರೆಯೋರಿಗೆ ಒಂದು ಅನುಕೂಲ ಆಗ್ತದೆ ಇದು ಕೇಳಿದ್ರೆ. ಒಂದು ಒಂದು ಏಕಾಂತವನ್ನ ಸುಖಾಂತವನ್ನಾಗಿ ಮಾಡಿಕೊಂಡಾಗ, ಒಂದು ಪ್ರಶಾಂತವಾದ ವಾತಾವರಣವನ್ನ ನೀವು ಸಂತೆಯಲ್ಲೂ ಕೂಡ ಮಾಡ್ಕೊಳಕ್ ಸಾಧ್ಯ ಇದೆ. ಅದಕ್ಕೆ ಒಂದು ಸಂತೆ ಅಥವಾ ಒಂದು ಜಾತ್ರೆ ಅಲ್ವಾ ಸರ್? ಹೌದೌದೌದು. ಇಲ್ಲೂ ಕೂಡ ನೀವು ನೀವು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ರೆ ಆ ಸಂತೆಯಲ್ಲೂ ಕೂಡ ನೀವು ಏಕಾಂಗಿ ಆಗ್ಬೋದು ಮತ್ತು ಏಕಾಂತವನ್ನು ಅನುಭವಿಸ್ಬೋದು. ಆ ಏಕಾಂತದ ಒಂದು ಸುಖ ಇರ್ತದಲ್ಲ, ಅದು ಬಹಳ ಸುಖಾಂತವಾಗಿರ್ತದೆ ನಮ್ಗೆ ಈ ಕವಿತೆಗಳನ್ನ ಬರೀ. ಖಂಡಿತ ಖಂಡಿತ ಸರ್, ಅದನ್ನೆಲ್ಲ ನಾನು ಸದ್ಬಳಕೆ ಮಾಡ್ಕೊತೀನಿ. ನನಗೆ ಉಳಿಕೆ ಸಮಯ ಯಾವುದೇ ಸಿಗ್ಲಿ, ನಾನು ಹೆಚ್ಚು ಭಾವಗೀತೆಗಳನ್ನ ಯಾಕಾಗಿ ಬರದೆ ಅಂದ್ರೆ ನನಗೆ ಸಿಗುವ ಸಮಯ ಅಲ್ಪವಾದದ್ದು. ಈ ಕಾರ್ಯದ ಒತ್ತಡದ ನಡುವೆ ಸಿಗುವ ಸಮಯವನ್ನು ಆ ಅಲ್ಪದರಲ್ಲೇ ನಾನು ಒಂದು ತುತ್ತಿಗೆ ಓದಿ ಮುಗಿಸಬಹುದಾದ, ಹಾಡಿ ಮುಗಿಸಬಹುದಾದ ಅಥವಾ ಬರೆದು ಮುಗಿಸಬಹುದಾದ ಭಾವಗೀತೆಗಳನ್ನ ಆಯ್ಕೆ ಮಾಡ್ಕೊಂಡೆ ಆ ಕಾರಣಕ್ಕಾಗಿ. ಈಗ ಒಂದು ಒಂದು ಕಾದಂಬರಿ ತಗೊಂಡ್ರೆ ಅದಕ್ಕೆ ಸಮಯ ಜಾಸ್ತಿ ಬೇಕು, ಅಥವಾ ಇನ್ನೇನೋ ಒಂದು ಮಹಾಕಾವ್ಯ ತಗೊಂಡ್ರೆ ಅದಕ್ಕೆ ಸಮಯ ಜಾಸ್ತಿ ಬೇಕು. ಅಷ್ಟು ಸಮಯ ನಿರಂತರವಾಗಿ ಸಿಗಲ್ಲ ನಾನು ವೃತ್ತಿಯ ಈ ಸಂದರ್ಭದಲ್ಲಿ. ಖಂಡಿತ ಖಂಡಿತ. ಹಾಗಾಗಿ ಭಾವಗೀತೆ ಅಂತಂದ್ರೆ ಅದು ಒಂದೂವರೆ ಗಂಟೆ, ಎರಡು ಗಂಟೆ, ಒಂದು ಸರಿ ಮೂರು ಗಂಟೆ ಅಥವಾ ಒಂದೊಂದು ದಿವಸ ಅರ್ಧ ದಿನದಲ್ಲೇ ಮುಗಿದು ಹೋಗಬಹುದಾದಂತ ಒಂದು ಕಾವ್ಯ ಪ್ರಕಾರ. ಅದನ್ನ ಸುಲಭವಾಗಿ ಕಟ್ಟಿಕೊಡ್ಬಹುದು, ನಾನು ಅನ್ಕೊಂಡಂಗೆ ಬರೀಬಹುದು, ಮತ್ತೆ ಮತ್ತೆ ಬೇಕಾದಾಗ ರಿಫೈನ್ ಮಾಡಬಹುದು ಅಂತ ಕಾರಣಕ್ಕಾಗಿ ಹೆಚ್ಚು ಭಾವಗೀತ ಕ್ಷೇತ್ರದಲ್ಲೇ ಸಾಧನೆಯನ್ನ ಮಾಡಕ್ಕೆ ಅಥವಾ ಕೃಷಿಯನ್ನ ಮಾಡ್ಲಿಕ್ಕೆ ನಾನು ಆರಂಭ ಮಾಡಿದೆ. ಖಂಡಿತ ಸರ್. ಒಂದು ಎಷ್ಟು ಬರ್ದಿರೋ ಸರ್, ಎಷ್ಟು ಬರ್ದಿರ ಸರ್ ಇಲ್ಲಿವರೆಗೆ? ಇಲ್ಲಿವರೆಗೆ ಎಷ್ಟು ಇರ್ಬೋದು ಸರ್? ಬಹಳಷ್ಟು. ಒಂದು ಸಾವಿರ ಭಾವಗೀತೆಗಳ ಮೇಲೆ ಆಗಿದೆ. ಒಪ್ಪ ಸಿಕ್ಕಾಟೆ. ಅದಕ್ಕೇನೆ ನನಗೆ ಸಾವಿರ ಭಾವಗೀತೆಗಳ ಸರದಾರ ಅಂತಂದು ಒಂದು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಹಾಯ್ಕುಗಳನ್ನ ಬರ್ದಿದ್ದೀನಿ ನಾನು, ಹಾಯ್ಕುಗಳನ್ನೇ ಒಂದು 3,000 ಹಾಯ್ಕುಗಳನ್ನು ಬರ್ದಿದ್ದೀನಿ. ಅದು ಹಾಗಂದ್ರೆ ಏನು ಸರ್? ಅದು ಹಾಯ್ಕುಗಳನ್ನು ಸರ್, ಹಾಯ್ಕು ಅಂದ್ರೆ ಅದು ಜಪಾನಿ ಕಾವ್ಯ ಮಾಧ್ಯಮ. ಆಗಿನ ಕಾಲದಲ್ಲಿ ಚೀನಿಯರು ಜಪಾನಿಯರು ಏನ್ ಮಾಡಿದ್ರು ಅಂತಂದ್ರೆ ಅತ್ಯಂತ ಅಡಕವಾದ ಕಾವ್ಯವನ್ನ ಕೊಡ್ಬೇಕು ಜಗತ್ತಿಗೆ, ಸಮಾಜಕ್ಕೆ. ಸಮಯ ಇಲ್ಲ ಇವತ್ತು ನೋಡಿ, ನಾವ್ ಈಗ ಸಮಯ ಇಲ್ಲ ಅಂತೀವಿ. ಜಪಾನಿಯರು ಆವಾಗ್ಲೇನೆ ಸಮಯ ಇಲ್ಲ ಅಂತಂದು ಯೋಚನೆ ಮಾಡಿ 2-3 ಶತಮಾನಗಳ ಹಿಂದೆನೆ ಆ ತರದ ಕಾವ್ಯ ಪ್ರಕಾರಕ್ಕೆ ಕೈ ಹಾಕಿ. ಅಂದ್ರೆ ಏನು ಅಂದ್ರೆ ಅದು 17 ಅಕ್ಷರ ಅಲ್ಲಿ, ಆ 17 ಅಕ್ಷರ ಆ ಭಾಷೆಯ ಜಯಮಾನಕ್ಕೆ ಅನುಗುಣವಾಗಿ ಬರೀತಾರೆ ಅವರು. ಅಂದ್ರೆ ಅಲ್ಲಿ ಅನುಸ್ವಾರ, ವಿಸರ್ಗ, ದೀರ್ಘ, ಒತ್ತಕ್ಷರ ಎಷ್ಟಕ್ಷರ ಆಗ್ತವೆ ಅಂತ ಗೊತ್ತಿಲ್ಲ ನಮಗೆ. ಆ ಭಾಷೆಯ ಜಾಯಮಾನವೇ ಬೇರೆ, ಕನ್ನಡ ಭಾಷೆಯ ಜಾಯಮಾನವೇ ಬೇರೆ. ನಾವು ಆ 17 ಅಕ್ಷರಗಳಲ್ಲಿ ಬರೆಯದೇನೆ ನಮ್ಮ ಭಾಷೆಗೆ ಆ ಕಾವ್ಯ ಪ್ರಕಾರವನ್ನ ಒಗ್ಗಿಸಿಕೊಂಡು ನಮ್ಮ ಭಾಷೆಯ ಜಾಯಮಾನಕ್ಕೆ ಅನುಗುಣವಾಗಿ 3-3 ಚಿಕ್ಕ ಚಿಕ್ಕ ಸಾಲುಗಳಲ್ಲಿ ಬರಿತಾ ಹೋಗಿದ್ದ. ಹಾಯ್ಕು ಅಂದ್ರೆ ಇನ್ನೇನು ಅಲ್ಲ ಸರ್, ಈಗ ನಾವು ಕಾಡಿನ ಬಗ್ಗೆ ಹೇಳುವಂಗಿಲ್ಲ, ಮರದ ಬಗ್ಗೆ ಹೇಳಂಗಿಲ್ಲ, ಬೀಜದ ಬಗ್ಗೆ ಹೇಳಬೇಕು. ಓ ಹಾಗೆ. ಹಾಗೆ ಈ ಬಸವಣ್ಣ ಹೇಳ್ತಾರೆ ನೋಡಿ, ಕರಿಯು ಕನ್ನಡಿಯೋಳು ಅಡಗಿದಂತಯ್ಯ ಅಂತ. ಅಷ್ಟು ಸಂಕ್ಷಿಪ್ತವಾಗಿ, ಅಷ್ಟು ಅಡಕವಾಗಿ ಬೀಜ ರೂಪದಲ್ಲಿ ಕಟ್ಟಿಕೊಡ್ಬೇಕಾದ ಅದೊಂದು ಹೊಳವು, ಅದು ಅದೊಂದು ಬೆಳಕು, ಅದು ಜೀವನ ದರ್ಶನ, ಅದೊಂದು ಮಿಂಚು, ಒಂದು ಮಿಂಚಿನ ಸಂಚಾರ. ಅದು ಹಾಯ್ಕು ಅಂತಂದ್ರೆ ಹಾಗೆ ಹಾಗೆ ಅದೊಂದು ಬೆರಗು, ಬೆಳಕು, ಮಿಂಚು, ಬೀಜ ಹೀಗೆಲ್ಲ ಹೇಳ್ಬೋದು ನಾವು. ಓ ಆತರ ಆತರ ಆ ತರದ ಹಾಯ್ಕುಗಳನ್ನ ಒಂದು 3,000 ಬರ್ದಿದ್ದೀನಿ, 3 ಕೃತಿಗಳಲ್ಲಿ ಬಂದಿದ್ದಾವೆ ಅವರು. ಆ ಹಾಯ್ಕುಗಳು ನನಗೆ ತುಂಬಾ ತುಂಬಾ ಹೆಸರನ್ನ ತಂದುಕೊಟ್ಟಂತವು ಭಾವಗೀತೆಗಳ ಜೊತೆ. ಹಾಯ್ಕು ಭಾವಗೀತೆ, ಅದರಲ್ಲಿ ಭಾವಗೀತೆ ಇದೆ ಅಲ್ಲ ಸರ್? ಹಾಯ್ಕು ಮತ್ತು ಭಾವಗೀತೆಗಳು ಎರಡೂ ನನಗೆ ತುಂಬಾ ಹೆಸರು ತಂದುಕೊಟ್ಟ. ನಿಮ್ಗೆ ಹೆಸರು ತಂದುಕೊಟ್ಟಂತದ್ದು ಅದೆರಡು ಪ್ರಕಾರಗಳು, ಕಾವ್ಯ ಪ್ರಕಾರಗಳು. ಹೌದು, ಕಾವ್ಯ ಪ್ರಕಾರಗಳು, ಕಾವ್ಯ ಪ್ರಕಾರ. ಹೌದು. ಅದರ ಸರ್, ಈ ಹೊಸ ಹೊಸ ಕವಿಗಳಿಗೆ, ಈಗ ಹೊಸ ಹೊಸ
ಕವಿತೆ ಬರಿಬೇಕು ಅನ್ನೋರಿಗೆ ಒಂದೆರಡು ಕಿವಿ ಮಾತುಗಳು, ಅಂದರೆ ಯಾವ ರೀತಿ ಮಾಡಬೇಕು? ನೀವು ಬಹಳ ಕಷ್ಟಪಟ್ಟಿದ್ದೀರಿ, ನೀವು ಬಾಲ್ಯದಲ್ಲಿ ಹೇಳಿದಾಗೆ ಕೃಷಿಕರೊಂದಿಗೆ ಇದ್ದು, ನೀವು ಕೆಲಸಗಾರರಾಗಿ ಇದ್ದು, ಕೂಲಿ ಕೆಲಸಗಾರರಾಗಿದ್ದು, ನಿಮ್ಮ ಜೊತೆ ಇದ್ದ ಹಿರಿಯರಿಂದ ಹಾಡುಗಳನ್ನು ಕಲ್ತ್ರಿ, ಭಜನೆಗಳನ್ನು ಕಲ್ತ್ರಿ, ಅಂದರೆ ನಿಮ್ಮ ಜ್ಞಾನ ವೃದ್ಧಿಯನ್ನು ಮಾಡಿಕೊಂಡ್ರಿ ನೀವು. ಅಲ್ಲಲ್ಲೇ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ತಗೊಂಡು ಒಳ್ಳೊಳ್ಳೆಯನ್ನು ತಗೊಂಡು ಬೆಳೆಯುತ್ತಾ ಬಂದ್ರಿ ನೀವು ಇದಾದ್ರಿ. ಆದರೆ ಈಗಿನ ಕಾಲದಲ್ಲಿ ಅಂಥದ್ದೆಲ್ಲ ಸಿಗೋದು ಕಷ್ಟ, ಯಾಕಂದರೆ ಹಳ್ಳಿ ಮನೆ ಇಲ್ಲ, ಈಗ ಎಲ್ಲ ಪ್ಯಾರಿಟೆ ಜಾಸ್ತಿ ಆಗಿದೆ. ಮತ್ತು ರೈತಾಪಿಗಳು, ರೈತ ಜೀವನ ಮಾಡೋರು ಬಹಳ ಕಡಿಮೆ ಜನ ಇದ್ದಾರೆ. ಇದ್ದ ಜಮೀನನ್ನು ಮಾರಿ ಪೇಟೆಗೆ ಹೋಗಿ ಅಲ್ಲಿ ಜೀವನ ನಡೆಸುವಂಥವ್ರು ಬಹಳಷ್ಟು ಜನ ಇದ್ದರೂ ಕೂಡ ವಯಸ್ಸಾದ ಅಪ್ಪ ಅಮ್ಮಂದರು ಮಾತ್ರ ಮನೇಲಿರ್ತಾರೆ. ಅದನ್ನು ಕೇಳಲಿಕ್ಕೆ ಮೊಮ್ಮಕ್ಕಳಿಲ್ಲ, ಮಕ್ಕಳಿಂದ. ಇಂಥ ಸಮಯದಲ್ಲಿ ಅವರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್, ಒಂದೆರಡು ಮಾತು ಈ ಜ್ಞಾನಾಭಿವೃದ್ಧಿ ಮಾಡಲಿಕ್ಕೆ? ಸರ್, ಈಗ ಬೇಂದ್ರೆಯವರು ಒಂದು ಮಾತು ನೆನಪಾಗುತ್ತೆ, ನೀವು ಕೇಳ್ತಾ ಇದ್ದೀರಿ. ಅವ್ರು ಹೇಳ್ತಾರೆ, ಬೇಂದ್ರೆ ಆಗದ್ ಹೆಂಗು ಅಂತ ಒಬ್ಬ ಪತ್ರಕರ್ತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಬೇಯ್ಬಕ್ಕಲೆ ತಮ್ಮ ಬೇಂದ್ರೆ ಆಕಿಲಿ ಅಂತ. ಬೇಂದ್ರೆ ಅದ್ ಹೇಗೆ, ಬೇಂದ್ರೆ ಆಗದ್ ಹೆಂಗೆ ಅಂತ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಬೇಂದ್ರೆ ಅವ್ರು ಹೇಳ್ತಾರೆ, ಬೇಯ್ಬಕ್ಕಲೆ ತಮ್ಮ ಬೇಯ್ಬೇಕು ಬೇಯ್ಬೇಕು ಬೆಂದ್ರ ಬೇಂದ್ರೆ ಹಾಕಿದಿ ಅಂತ. ಬೆಂದ್ರೆ ಮಾತ್ರ ಬೇಂದ್ರೆ ಆಗೋದು, ಹೌದು. ಬೆಂದ್ರೆ ಬೇಂದ್ರೆ ಹಾಕಿಯ ನೀನು, ಬೇಯ್ಬಕ್ಕಲೆ ತಮ್ಮ ಅಂತ ಹೇಳ್ತಾರೆ. ಖಂಡಿತ ಸರ್, ಅದಕ್ಕೆ ನೀವು ಸಾಕ್ಷಿ ಸರ್, ನೀವೇ ಸಾಕ್ಷಿ, ಕಣ್ಣು ಮುಂದೆ ಇದ್ದೀರಿ ನೀವು, ನೀವು ಕಟ್ಟಪಟ್ಟ ಕಷ್ಟಗಳು. ಹೌದು ಸರ್, ಬದುಕು ಅನ್ನುವ ಕಷ್ಟದ ಯೂನಿವರ್ಸಿಟಿ ಇದೆಯಲ್ಲ ಸರ್. ಹೌದು ಸರ್, ಅಲ್ಲಿ ಕಷ್ಟದ ಕುಲಪತಿಗಳಿದಾರಲ್ಲ. ಹೌದು ಸರ್, ಅವರು ಯಾವ ಮುಲಾಜಿಲ್ದೇ ಎಲ್ಲವನ್ನ ಕಲಿಸ್ತಾ ಹೋಗ್ತಾರೆ. ಬದುಕು ಅನ್ನೋ ಯೂನಿವರ್ಸಿಟಿಯಲ್ಲಿ ನಾವು ಪಳಗ್ಬೇಕು. ಹೌದು ಸರ್, ಖಂಡಿತ. ಆ ಯೂನಿವರ್ಸಿಟಿ ಏನು ಈ ಉಳಿ ಅಕ್ಷರ ಯೂನಿವರ್ಸಿಟಿಗಳಿಗಿಂತನೂ ಅದ್ಭುತವಾಗುತ್ತದೆ. ಹೌದು ಹೌದು ಹೌದು. ಈಗ ನೋಡಿ, ನೀವು ಕತ್ತಲಲ್ಲಿ ಕುಳಿತರೆ ನಕ್ಷತ್ರ, ಅದ್ಭುತವಾದ ನಕ್ಷತ್ರ ಲೋಕವನ್ನ ನೋಡುವ ಸಂದರ್ಭವನ್ನ ಕಳ್ಕೊಳ್ತೀವಿ. ಹೌದು, ಕತ್ತಲಿಗೆ ಹೆದರಿ ಕೂತ್ಕೊಂಡ್ರೆ, ಬಿಸಿಲಿಗೆ ಅಂಜಿ ಎ ಸಿ ರೂಮಲ್ಲಿ ಇದ್ರೆ, ಅಥವಾ ಮಳೆಗೆ ನೆನಿತೀನಿ ಅಂತನೋ, ಬಿಸಿಲಿಗೆ ಬೇಯ್ತೀನಿ ಅಂತನೋ ನೀವು ಹೆದರಿ ಒಂದು ಯಾವ್ದೋ ಕೊಠಡಿಯಲ್ಲಿ ಕೂತ್ಕೊಂಡ್ರೆ ಕಾಮನ ಬಿಲ್ಲನ್ನ ಕಾಣಲಾರಿ. ಕಾಣಲ್ಲ, ಕಾಣ. ಹೌದು, ಬಿಸಿಲಿಗೆ ಬೇಯ್ಬೇಕು, ಮಳೆಗೆ ತೊಯ್ಬೇಕು ಸರ್, ಮಳೆ ಬಿಲ್ಲು ನೋಡ್ಬೇಕು ಅಂದ್ರೆ ನೀವು. ಹೌದು ಹೌದು ಸರ್, ಖಂಡಿತ ಖಂಡಿತ. ಅಂದ್ರೆ ಈಗ ನಾನು ಈ ಕವಿಗಳಿಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿರಿಯ ಕವಿಗಳನ್ನ ಬಹಳಷ್ಟು ಜನ ಓದ್ಕೊಂಡೇ ಇಲ್ಲ. ಅವ್ರಿಗೆ ಬೇಂದ್ರೆ ಗೊತ್ತಿಲ್ಲ, ಕಾರಂತ ಗೊತ್ತಿಲ್ಲ, ಕುವೆಂಪು ಗೊತ್ತಿಲ್ಲ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕೃತಿಗಳನ್ನು ಓದ್ಕೊಂಡಿಲ್ಲ. ನೀವು ಒಂದು ಭಾಷೆಯ ಮೇಲೆ ಪ್ರಭುತ್ವ ಬೇಕು, ಒಂದು ಕಾವ್ಯದ ಮೇಲೆ ಪ್ರಭುತ್ವ ಬೇಕು ಅಂತಂದ್ರೆ ಹಿರಿಯ ಕವಿಗಳನ್ನ ಓದ್ಬೇಕು. ಹಿರಿಯ ಕಾವ್ಯಗಳಿಗೆ ಕಿವಿ ಆಗ್ಬೇಕು. ಕಿವಿ ಆಗದವನು ಕವಿ ಆಗಲ್ಲ. ಹೌದು ಸರ್, ಕಿವಿ ಆಗದೆ ಕವಿ ಹೆಂಗಾಗ್ತೀರಿ ನೀವು? ಹೌದೌದೌದು ಅಲ್ವಾ? ಅವರ ಬರಹಗಳಿಗೆ ಕಣ್ಣಾಗದೇ ಕವಿ ಆಗಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಮಾದರಿ ಬೇಕಲ್ಲ ನಿಮಗೆ. ಹೌದು ಸರ್, ಒಂದು ಅಪ್ಪಟ ಮಾದರಿ ಬೇಕು ಅಂದ್ರೆ ಆ ತರದ ಮಹಾಮಹಾನ್ ಕವಿಗಳು ಬಂದೋಗಿದ್ದಾರೆ ಕನ್ನಡದಲ್ಲಿ. ಪಂಪನ ಮೊದಲಾಗಿ ಕುವೆಂಪು ಅವರಿಗೆ ಕವಿಗಳನ್ನ ಓದ್ಕೋಬೇಕು, ದಟ್ಟವಾದ ಜೀವನಾನುಭವ ಪಡ್ಕೋಬೇಕು. ಹೌದು ಸರ್, ಅಭಿವ್ಯಕ್ತಿ ಶಕ್ತಿಯನ್ನ ರೂಢಿಸ್ಕೋಬೇಕು. ಹೌದು ಸರ್, ಅಭಿವ್ಯಕ್ತಿ ಬಹಳ ಮುಖ್ಯ. ಪ್ರತಿಭೆ ಬೀಜಪ್ರಾಯದ್ದು, ಅದನ್ನ ಬೆಳೆಸಬೇಕು ಅಂತಂದ್ರೆ ನಿಮಗೆ ಪ್ರತಿಭೆ ಜೊತೆಗೆ ಅಕ್ಷರ ಜ್ಞಾನ. ಯಾಕಂದ್ರೆ ಪದ್ಯದಲ್ಲಿ ಒಂದು ಪದವು ಘಟಕ ಆಗುತ್ತೆ, ಗದ್ಯದಲ್ಲಿ ಒಂದು ಸಾಲು ಘಟಕ ಆದ್ರೆ ಪದ್ಯದಲ್ಲಿ ಒಂದು ಪದವೇ ಘಟಕ. ಅಷ್ಟೊಂದು ಸೂಕ್ಷ್ಮವಾಗಿ ಆ ಕಾವ್ಯವನ್ನ ಬರಿಬೇಕಾಗುತ್ತೆ. ಪದವಿಟ್ಟು ತೆಗೆದೊಂದ ಅಗ್ಗಳಿಕೆ, ಇದು ಕುಮಾರವ್ಯಾಸನ ಮಾತು. ನೀವು ಪದ ಬಿಟ್ಟರೆ ಒಂದು ಪದವಿ ಬರಬೇಕು ಆ ಪದಕ್ಕೆ. ಹೌದು, ಭಾಷೆಯನ್ನ ಬಂಗಾರದ ಹಾಗೆ ಬಳಸ್ಬೇಕು, ಅಂಗಾರದ ಹಾಗೆ ಬಳಸೋದಿಲ್ಲ. ತುಳಸಿ ಹಾಗೆ ಬಳಸ್ಬೇಕು, ಸೊಪ್ಪಿನ ಹಾಗೆ ಬಳಸೋದಲ್ಲ. ಹೌದು, ನೀರಿನ ಹಾಗೆ ಅಲ್ಲ ಬಳಸೋದು, ಅದನ್ನ ತುಪ್ಪದ ಹಾಗೆ ಬಳಸ್ಬೇಕು. ಹೋ 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 ಅಲ್ವಾ? ಮಾತನಾಡಿದ್ರೆ ಒಂದು ಜೇನಿರ್ಬೇಕು, ಒಂದು ಬೆಳಕಿರ್ಬೇಕು, ಒಂದು ದರ್ಶನ ಇರಬೇಕು. ಕವಿಯ ಮಾತು ಮಾತುಗಳಲ್ಲಿ, ಸಾಲು ಸಾಲುಗಳಲ್ಲಿ ಜೀವನ ಪ್ರೀತಿ ಇರಬೇಕು, ಮಾರ್ಗದರ್ಶನ ಇರಬೇಕು, ಸಂಸ್ಕಾರ ಇರಬೇಕು, ಸಂಸ್ಕೃತಿ ಇರಬೇಕು. ಯಾಕಾಗಿ ಅಂದ್ರೆ ಕವಿ ಸಾಂಸ್ಕೃತಿಕ ಶಾಸಕ. ಶಾಶ್ವತವಾದ ಸಾಂಸ್ಕೃತಿಕ ಶಾಸಕ ಯಾರು ಅಂತಂದ್ರೆ ಕವಿ. ಕವಿ, ಹೌದು. ಇವತ್ತು ವಾಲ್ಮೀಕಿ ವ್ಯಾಸರು ನಮ್ಮನ್ನ ತಮ್ಮ ಮಹಾಕಾವ್ಯಗಳ ಮೂಲಕ ಇವತ್ತು ಸಂಸ್ಕರಿಸ್ತಾ ಇದ್ದಾರೆ ಮತ್ತು ಆಳ್ತಾ ಇದ್ದಾರೆ. ನಾವು ಅವರ ಆ ಶ್ರೇಷ್ಠ ಸಂಸ್ಕಾರದಿಂದಾಗಿ ಚಂದದ ಬಾಳನ್ನ ಬಾಳ್ತಾ ಇದ್ದೇವೆ. ಹೌದು ಸರ್, ಸತ್ಯ. ಸಂವಿಧಾನದಷ್ಟೇ ಈ ಮಹಾಕಾವ್ಯಗಳು ಯಾಕಾಗಿ ಮುಖ್ಯವಾಗ್ತವೆ ಅಂದ್ರೆ ಅಲ್ಲಿ ಅವರು ಕೊಡುವ ಸಂಸ್ಕಾರ, ಸತ್ವ, ತತ್ವ, ಮೌಲ್ಯಗಳು ನಮ್ಮನ್ನ ಬೆಳಕುಮಯವಾದ ಬದುಕಿಗೆ ಮುನ್ನಡೆಸುವಂತವು, ಸ್ಫೂರ್ತಿಗೊಳಿಸಿ ಬೆಳಕಿನೂರನ್ನ ಸೇರಿಸುವಂತವು. ಹೌದು ಸರ್, ಖಂಡಿತ. ಹಾಗಾಗಿ ಕವಿಗಳು ನೋಡಿ ಸರ್, ಈಗ ಬಹಳ ಜನ ಕವಿಗಳು ಪ್ರಶಸ್ತಿಗಳ ಬೆನ್ನ ಹತ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಅವು ನಮ್ಮಲ್ಲಿ ಸತ್ವ ಇದ್ರೆ ಅವೇ ನಮ್ಮನ್ನು ಹುಡ್ಕೊಂಡ್ ಬರ್ತವೆ, ನಾವು ಅವುಗಳ ಬೆನ್ನ ಹತ್ಬಾರ್ದು, ಅವೇ ನಮ್ಮನ್ನು ಬೆನ್ನ ಹತ್ತವೆ. ಹೌದೌದು, ಖಂಡಿತ. ಬರೀ ಸಾಧನೆಯ ಕಡೆಗೆ ಗಮನ ಕೊಡ್ಬೇಕು. ಸಾಧನೆಯಿಂದ ಮಾತ್ರ ಕವಿ ಸಾವಿಲ್ಲದವನಾಗ್ತಾನೆ.
ಹೌದು ಸರ್, ಖಂಡಿತ. ಕವಿತೆ ಕವಿತೆ ಮಾತ್ರ ಕವಿಯನ್ನ ಕಾಲಾತೀತ ಮಾಡುತ್ತೆ. ಹೌದು, ಖಂಡಿತ. ಯಾರೋ ಎಂ ಎಲ್ ಎ, ಎಂ ಪಿ, ಮಿನಿಸ್ಟರ್, ಮುಖ್ಯಮಂತ್ರಿ ಶಿಫಾರಸ್ ಮಾಡೋದಲ್ಲ ಕವಿಯನ್ನ ವೇದಿಕೆಗೆ. ಹೌದು, ಅಂತ ವೇದಿಕೆಗೆ ಕವಿಯನ್ನ ಶಿಫಾರಸ್ ಮಾಡಿದ್ರೆ ಆ ಕವಿಗಳು ವೇದಿಕೆಗೆ ಮಾತ್ರ ಬರಬಲ್ಲರು. ಆದ್ರೆ ಸಹೃದಯನ ಅಂತರಂಗದ ವೇದಿಕೆಗೆ ಹೋಗ್ಬೇಕಾದ್ರೆ ನಿಮ್ಮನ್ನ ಅಂದ್ರೆ ಕವಿಯನ್ನ ಕವಿತೆನೆ ಶಿಫಾರಸು ಮಾಡ. ಹೌದು ಸರ್, ಖಂಡಿತ ಖಂಡಿತ. ಹಾಗೆ ಕವಿತೆ ನಿಮ್ಮನ್ನ ಶಿಫಾರಸು ಮಾಡುವ ಹಾಗೆ ಕಲಾತೀತ ಕವಿತೆಗಳನ್ನ ನೀವು ಬರೀರಿ. ಸಾವಿರ ಕವಿತೆಗಳನ್ನ ಬರೆಯೋದು ಮುಖ್ಯ ಅಲ್ಲ, ಸಾವಿರದ ಒಂದು ಕವಿತೆಯನ್ನ ಬರೆಯಿರಿ. ನೀವು ಕಾಲಾತೀತರಾಗ್ತೀರಿ, ಕವಿತೆ ಮಾತ್ರ ನಿಮ್ಮನ್ನ ಕಾಲಾತೀತ ಮಾಡಬಲ್ಲದು. ಹೌದು ಸರ್. ಇವತ್ತು ಬಿಜ್ಜವನನ್ನು ಯಾರು ನೆನ್ಕೊಳ್ಳಲ್ಲ, ಎಲ್ಲರೂ ಹಾಡಿ ಹೊಗಳೋದು ನೆನ್ಕೊಳ್ಳೋದು ಬಸವಣ್ಣನನ್ನ. ಬಸವಣ್ಣ ಇದ್ದ ಅಂತಂದು ಬಿಜ್ಜಳನ ನೆನಪಾಗುತ್ತೆ. ಹೌದು ಸರ್, ಖಂಡಿತ. ಕಾಳಿದಾಸ ಇದ್ದ ಅಂತಂದು ಭೋಜರಾಜನನ್ನು ನೆನ್ಕೋತೀವಿ ನಾವು. ಹೌದು ಸರ್, ಖಂಡಿತ. ಅಂದ್ರೆ ಕಾವ್ಯ ನಮ್ಮನ್ನ ಕಾಲಾತೀತ ಮಾಡುತ್ತೆ. ಆ ಕಾಲಾತೀತ ಮಾಡುವ ಕಾವ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ. ರಾಜಕಾರಣಿಗಳನ್ನ ಹಿಡ್ಕೊಂಡು ವೇದಿಕೆಗೆ ಬರೋದು ಮುಖ್ಯ ಅಲ್ಲ, ವೇದಿಕೆಗೆ ಹೋಗೋದು ಮುಖ್ಯ. ಖಂಡಿತ ಖಂಡಿತ ಸರ್, ಖಂಡಿತ. ಬಹಳ ಉತ್ತಮವಂತ ಮಾತನಾಡಿದ್ರಿ. ಅದೇ ರೀತಿ ಸರ್, ತಮ್ಮನ್ನ ಅರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಸರ್. ಸರ್, ಸಾಕಷ್ಟು ಇದಾವೆ. ನನಗೆ ಇವತ್ತೇನಾಗಿದೆ ಅಂತಂದ್ರೆ ಎಲ್ಲಾ ರೀತಿಯ ಪ್ರಶಸ್ತಿಗಳು ಮಾರಾಟಕ್ಕಿದ್ದಾವೆ. ಹೌದು ಸರ್, ಬಹಳ ದುರ್ದೈವದ ಬೇಸರದ ವಿಚಾರ. ಹೌದು ಸರ್, ನನಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ರಾಜ್ಯ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯಿಂದ ಹಿಡಿದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬಂದಿದ್ದಾವೆ. ಅವು ಯಾವ ಮುಖ್ಯ ಅಲ್ಲ ಸರ್, ನಮ್ಮನ್ನ ಕೈ ಹಿಡಿದು ಕಾಪಾಡೋದು ಕವಿತೆ. ಕವಿತೆ ಹೌದು. ಇವತ್ತು ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಅದ್ಭುತವಾದ ಪ್ರಶಸ್ತಿಗಳು ಬಂದಿಲ್ಲ, ಆದ್ರೆ ಎಲ್ಲರ ಹೃದಯವನ್ನ ಇವತ್ತಿಗೂ ಅವರ ಕವಿತೆಗಳೇ ಆಳ್ತಾ ಇರೋದು. ಹೌದು ಅಲ್ವೇ? ಹೌದೌದು. ಅದಕ್ಕೆ ಸರ್, ಈಗ ಕುವೆಂಪುರವರು ಒಂದು ಮಾತು ಹೇಳ್ತಾರೆ, ವಸಂತ ವನದಲ್ಲಿ ಹಾಡುವ ಕೋಗಿಲೆ ಯಾವುದೇ ಬಿರುದು ಬಾವಲಿಯ ಬಯಸುವುದಿಲ್ಲ. ನಾವು ಬಯಸಬಾರ್ದು ಸರ್, ನಮ್ಮ ಪಾಡು. ಈಗ ನವಿಲು ಕುಣಿಯುತ್ತೆ ಎಷ್ಟು ಚಂದದ ಆನಂದದ ಕುಣಿತವನ್ನ, ಅದು ಯಾವ ಬಿರುದು ಬಾವಲಿಗಳನ್ನ ಬಯಸುತ್ತೆ? ಏನು ಬಯಸಿದ್ರೆ ಸರ್? ಕೋಗಿಲೆ ಹಾಡುತ್ತೆ, ಎಲ್ಲರ ಹೃದಯಗಳನ್ನ ಬೇಡುತ್ತೆ, ಯಾವ ಬಿರುದು ಬಾವಲಿಗಳನ್ನ ಬಯಸುತ್ತೆ? ಏನಿಲ್ಲ, ಏನಿಲ್ಲ. ಹಾಗಾಗಿ ನಾವು ನಮ್ಮ ಆನಂದಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ, ನಮ್ಮ ಉಳಿಕೆ ಸಮಯದ ಸದ್ವಿನಿಯೋಗಕ್ಕಾಗಿ, ಆಮೇಲೆ ನಮ್ಮ ಸಮಾಜವನ್ನ ನಾವು ಬೆಳಕಿನ ಊರಿನ ಕಡೆಗೆ ಬೆರಳು ಮಾಡಿ ಕರೆದುಕೊಂಡು ಹೋಗಬಹುದಾದ ದೊಡ್ಡ ಜವಾಬ್ದಾರಿ ಕವಿಗಳಿಗೆ ಇರೋದ್ರಿಂದ, ನಾವು ಅದನ್ನ ನಿಭಾಯಿಸಬೇಕಾಗಿರೋದ್ರಿಂದ ಇಡೀ ಸಮುದಾಯವನ್ನ ನಾವು ಸಂಸ್ಕಾರಗೊಳಿಸಿ, ಅದನ್ನ ಸ್ಫೂರ್ತಿಗೊಳಿಸಿ, ಬಿದ್ದ ಬದುಕುಗಳನ್ನ ಮತ್ತೆ ಎತ್ತು ನಿಲ್ಲಿಸಿ, ಮತ್ತೆ ಗೆಲುವಿನ ಕಡೆಗೆ, ಸಮಾಜ ಮುಖ್ಯ ಆಗುವುದರ ಕಡೆಗೆ, ಸಮಷ್ಟಿ ಕಡೆಗೆ ಮುಖ ಮಾಡಿಸಬೇಕಾದಂತ ಕರ್ತವ್ಯವನ್ನ ನಿಭಾಯಿಸಬೇಕಾಗಿರೋದ್ರಿಂದ ಕವಿಗಳು ಅವುಗಳ ಕಡೆಗೆ ಗಮನ ಕೊಡಬೇಕಾಗುತ್ತದೆ. ಹೌದು, ಕವಿನ ಸಂತ ಅಂತ ಕರೆದಿದ್ದಾರೆ. ಯಾಕಾಗಿ ಅಂದ್ರೆ ಇವುಗಳನ್ನು ಯಾವನ್ನು ನಿರೀಕ್ಷಿಸಬಾರ್ದು ಅಂತಾರೆ. ಹೌದು, ಅವನು ದಾರ್ಶನಿಕ, ಅವನು ಹಾಗಾಗಿನೇ ಅವನನ್ನ ಸಂತ ಋಷಿ ಹೀಗೆಲ್ಲ ಕರೆದಿದ್ದಾರೆ. ಋಷಿ ಆದವನಿಗೆ ಯಾವ ಲೋಕದ ಉಪಕಾರವನ್ನ ಬಿಟ್ರೆ, ಮರದ ಹಾಗೆ ಕಲ್ಲು ಹೊಡೆದವರೆಗೂ ಹಣ್ಣು ಕೊಡುವಂತ ಗುಣವನ್ನ ಬೆಳೆಸ್ಕೋಬೇಕಾಗುತ್ತದೆ. ನನಗೆ ಪ್ರಶಸ್ತಿ ಬರಲಿಲ್ಲ ಅಂತಂದು ಸಿನಿಕರಾಗಿ ಇನ್ನೇನೋ ದುಡ್ಡು ಕೊಟ್ಟುಕೊಳ್ಳೋದು, ಇನ್ನೇನೋ ಯಾರ್ದೋ ರಾಜಕೀಯ ಒತ್ತಾಸೆಗಳನ್ನ ತಂದು ಬಲವಂತವನ್ನ ಮಾಡಿ ಇದೆಲ್ಲ ಬರುವ ಕಾಲಕ್ಕೆ ಖಂಡಿತ ಬರುತ್ತೆ. ನಿಮ್ಗೆ ಕವಿತೆನೆ ನಿಮಗೆ ಶಿಫಾರಸು ಮಾಡುತ್ತೆ. ಹೌದು ಸರ್, ಖಂಡಿತ ಖಂಡಿತ. ಅಲ್ಲಿವರೆಗೂ ಈ ಪ್ರಶಸ್ತಿಯ ಬೆನ್ನು ಬೀಳದೆ ಇರಿ, ಪ್ರಶಸ್ತಿಗಳೇ ನೀವು ಸಾಧನೆ ಮಾಡಿದ್ರೆ ನಿಮ್ಮ ಬೆನ್ನು ಬೀಳ್ತವೆ. ಹೌದೌದು, ಖಂಡಿತ. ಅಂತ ದಿನಮಾನಗಳು ನಿಮಗೆ ಪ್ರಾಪ್ತವಾಗ್ಲಿ. ಹೌದು ಸರ್, ನಿರಂತರ ಪರಿಶ್ರಮ, ಒಂದು ಧ್ಯಾನಸ್ಥ ಸ್ಥಿತಿ. ಹೌದು ಸರ್, ಒಂದು 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 ಸರ್, ಅದು ಕವಿತೆ ಬರೆಯೋದು ಅಂದ್ರೆ ಇನ್ನೇನು ಅಲ್ಲ, ಅದು ತಪಸ್ಸು. ಹೌದು ಸರ್, ಶಬ್ದಗಳು ಬರಬೇಕಲ್ಲ. ಕವಿತೆ ಬರೆಯೋದು ಸುಲಭ ಅಂತಾರೆ, ಸುಲಭ ಅಲ್ಲ, ತುಂಬಾ ಕಷ್ಟ. ಹೌದು, ಹಾ, ಕೋಳಿ ಹೇಗೆ ಅಚೇತನವಾದ ಮೊಟ್ಟೆ ಮೇಲೆ ನಿರಂತರವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕಾವು ಕೊಟ್ಟು ಅದನ್ನ ಸಚೇತನವನ್ನಾಗಿ ಮಾಡಿ ಜೀವವಾಗಿ ಹೊರತರುತ್ತೆ ನೋಡಿ. ಹೌದು, ಹಾಗೆಯೇ ಜೀವಗೊಳಿಸುವಂತ ನಮ್ಮ ಅಕ್ಷರಗಳನ್ನ ಅನಂತಗೊಳಿಸುವಂತ, ಅದ್ಭುತಗೊಳಿಸುವಂತ, ಬೆಳಕುಗೊಳಿಸುವಂತ ಕಾರ್ಯ. ಹೌದು ಸರ್, ಖಂಡಿತ. ಅಂತ ಕಾರ್ಯವನ್ನ ಕವಿ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಒಂದು ತಪಸ್ಸು, ಒಂದು ಧ್ಯಾನಸ್ಥ ಸ್ಥಿತಿ, ಹೌದು ಸರ್, ಒಂದು ಪ್ರೀತಿಯಿಂದ ಸಮರ್ಪಣೆ ಮಾಡಿಕೊಳ್ಳುವಂತ ಮನಸ್ಥಿತಿ ಬೇಕಾಗುತ್ತೆ. ಅಂತ ಸ್ಥಿತಿಯನ್ನ ರೂಢಿಸಿಕೊಳ್ಳಿ, ಹಿರಿಯರನ್ನ ಓದಿ, ಪೂರ್ವ ಸೂರಿಗಳನ್ನ ಓದುವುದರ ಮೂಲಕ ಕಾವ್ಯ ಕೃಷಿಗೆ ಬೇಕಾದ ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳಿ. ಹೌದು ಸರ್, ಖಂಡಿತ. ನಿರಂತರವಾಗಿ ಹಿರಿಯ ಕವಿಗಳ ಜೊತೆ ಒಡನಾಟ ಇಟ್ಕೊಳ್ಳಿ. ಆಮೇಲೆ ಸ್ವವಿಮರ್ಶಕರಾಗಿ, ಬರೀ ಹರಿ ಬರೀ ಹರಿ ಎಲ್ಲಿಯವರೆಗೆ ಅಂತಂದ್ರೆ ಸಿಗುವವರೆಗೆ ಮೀರಿ.
ನಿಮ್ಮೊಳಗೆ ಒಬ್ಬ ಅದ್ಭುತ ವಿಮರ್ಶಕ ಇರಲಿ, ಕಟು ವಿಮರ್ಶಕ ಇರಲಿ, ಆ ಕಟು ವಿಮರ್ಶಕ ನಿಮಗೆ ನಿರಂತರವಾಗಿ ಜೋಪಾನ ಮಾಡ್ತಾನೆ, ನಿಮ್ಮನ್ನ ಕಾವ್ಯಾತ್ಮಕವಾಗಿ ಬೆಳೆಸ್ತಾ ಹೋಗ್ತಾನೆ. ಹೌದು ಸರ್, ನಿಮ್ಮೊಳಗೆ ಒಬ್ಬ ಕಟುವಾದ ವಿಮರ್ಶಕನನ್ನ ಜೋಪಾನ ಮಾಡಿಕೊಳ್ಳುವುದರ ಮೂಲಕ ನಿಮ್ಮೊಳಗಿನ ಕವಿಯನ್ನ ಹೆಚ್ಚು ಹೆಚ್ಚು ಬೆಳೆಸಲಿಕ್ಕೆ ಪ್ರಯತ್ನ ಪಡಿ. ಹೌದು ಖಂಡಿತ ಸರ್, ಖಂಡಿತ. ಆದರೆ ಸರ್, ತಮ್ಮ ಅಂದರೆ ಕೊನೆ ಹಂತಕ್ಕೆ ಬಂದಿದ್ದೇವೆ ಸರ್. ಕೊನೆ ಹಂತದಲ್ಲಿ ನಿಮ್ಮ ಅಂದರೆ ಈ ಕಲಾಂತರಂಗ ವೀಕ್ಷಕರಿಗೆ ನಿಮ್ಮಿಂದ ಒಂದೆರಡು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ವೀಕ್ಷಕರಿಗೆ? ಕಲಾಂತರ ವೀಕ್ಷಕರಿಗೆ ನಾನು ಚಿರಋಣಿ. ಯಾಕಾಗಿ ಅಂದರೆ ಈಗ ಈ ಸಂದರ್ಭದಲ್ಲಿ ನೋಡುವಂಥವ್ರು, ಆ ನಂತರದಲ್ಲಿ ವಿಡಿಯೋ ರೂಪದಲ್ಲಿ ಬಂದಾಗ ನೋಡುವಂಥವ್ರಿಗೆಲ್ಲ ನಾನು ನನ್ನ ಪ್ರೀತಿಪೂರ್ವಕವಾದಂಥ ಪ್ರಣಾಮಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ತಮಗೂ ಕೂಡ. ಹಾಗಾಗಿ ಅಂದರೆ ಒಬ್ಬ ಕವಿಯನ್ನು ಬೆಳಕಿಗೆ ತರುವ ಕೆಲಸವನ್ನು ನಮ್ಮ ಕಲಾಂತರಂಗ ತಂಡ ಬಹಳ ಚಂದವಾಗಿ ಚಂದ ಪ್ರೀತಿಯಿಂದ ಸಹನೆಯಿಂದ ತಾಳ್ಮೆಯಿಂದ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಮ್ಮನ್ನು ನಾಡಿಗೆ ನೀವು ಕಟ್ಟಿಕೊಡ್ತಾ ಇದ್ದೀರಿ ಅಥವಾ ಪರಿಚಯಿಸ್ತಾ ಇದ್ದೀರಿ. ನಾವು ಈಗಾಗಲೇ ಪರಿಚಯ ಆಗಿರ್ಬೋದು, ಆದರೆ ಹೀಗೆ ಈ ಮೂಲಕ ಕಾವ್ಯದ ಮೂಲಕ ನಮ್ಮನ್ನು ಸಂದರ್ಶನ ಮಾಡುವ ಮೂಲಕ ಅನೇಕ ಸಹೃದಯ ಸಂಪನ್ನರಿಗೆ ನಮ್ಮನ್ನು ತಲುಪಿಸುವ ಅಂತೂ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡಿದ್ದಕ್ಕಾಗಿ ನಾನು ಕೂಡ ನಿಮ್ಮ ಕಲಾಂತರಂಗ ತಂಡಕ್ಕೆ ಕೂಡ ಚಿರಋಣಿಯಾಗಿದೆ. ಆಗಲಿ, ಆ ಎಲ್ಲ ಶ್ರೋತೃಗಳಿಗೆ ಕೇಳಿಸಿಕೊಳ್ಳೋದು ಒಂದು ಸಂಸ್ಕಾರ. ಹೌದು ಸರ್, ಇವತ್ತು ಬೇಡವಾದ ಸರಕುಗಳು ಸಾಕಷ್ಟು ಸಿಗ್ತವೆ ಎಲ್ಲ ಮಾಧ್ಯಮಗಳಲ್ಲಿ. ಹೌದು, ಅವರಿಗೆ ಬೇಕಾಗಿದ್ದನ್ನು ನಿಜವಾಗಿ ಸಮಾಜಮುಖಿ ಸಂಪನ್ನತೆ ಉಳ್ಳಂಥ ವ್ಯಕ್ತಿತ್ವದವ್ರು ಏನು ಮಾಡ್ತಾರೆ ಅಂದರೆ, ಹೌದು, ಸಮಾಜ ಯಾವುದನ್ನು ನೋಡ್ತಿದೆ ಅದನ್ನು ಕೊಡಲ್ಲ ಅವರು, ಯಾವುದನ್ನು ನೋಡಬೇಕಾಗಿದೆ ಅದನ್ನು ಕೊಡ್ತಾರೆ. ಹೌದೌದು, ಸಮಾಜದ ಉದ್ಧಾರ ಅವರ ಕಾಳಜಿಯಲ್ಲಿ ಇರ್ತದೆ. ಆ ಕಾರಣಕ್ಕಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಖಂಡಿತ, ಶ್ರೋತೃಗಳ ಜೊತೆ ಜೊತೆಯಲ್ಲೇ ನಾನು ಕೃತಜ್ಞತಾಪೂರ್ವಕ ನಮನಗಳನ್ನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಗಲಿ ಸರ್, ನಿಮಗೂ ಕೂಡ ತುಂಬೃದಯದಿಂದ ತಮಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಆಗಲಿ ಸರ್, ನಿಮಗೂ ಕೂಡ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಯಾಕಂದರೆ ಬಹಳ ದೂರದಿಂದ ನಮ್ಮೊಂದಿಗೆ ಆನ್ಲೈನ್ ಮೂಲಕ ನೀವು ಮಾತನಾಡ್ತಿದ್ರಿ, ನಿಮ್ಮ ಮನದ ವಿಷಯನ್ನೆಲ್ಲ ಹೇಳಿದ್ರಿ. ಭಾಳಷ್ಟು ವಿಷಯಗಳು ಇನ್ನೂ ಇದೆ, ಇನ್ನೂ ಭಾಳಷ್ಟು ಅಂದರೆ ವೇಳೆ ಕಡಿಮೆ ಇದ್ದ ಕಾರಣ ಇಲ್ಲಿಗೆ ನಾವು ನಿಲ್ಲಿಸ್ತಿದ್ದೇವೆ. ಅದೇ ರೀತಿ ಮುಂದೆ ಒಂದು ದಿವಸ ಯಾವತ್ತಾದ್ರೂ ಶಿವರಾತ್ರಿಗೆ ನನ್ನ ಸಂದರ್ಶನ ಮಾಡಿದ್ರೆ ಬೆಳಿಗ್ಗೆವರೆಗೆ ಜಾಗರಣೆ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ನಿಮ್ಮ ಕಲಾಂತರಂಗದ ತರಂಗಗಳು ಕಡಲಿನ ಹಾಗೆ ನಿಲ್ಲೋದಿಲ್ಲ, ಅವು ನಿಲ್ಲೋದಿಲ್ಲ. ಮತ್ತೆ ನೀವು ನಿಮ್ಮ ಒಂದು ಜೀವನ ಶೈಲಿ ನಾವು ಇದುವರೆಗೆ ವಿರಳ, ಇಷ್ಟು ಕಷ್ಟಪಟ್ಟು ಬಂದದ್ದು ಬಹಳ ವಿರಳವಾಗಿ, ಬಹಳಷ್ಟು ಹೆಸರು ಮಾಡಿದ್ರಿ, ಬಹಳ ಕಷ್ಟಪಟ್ಟು ಬಂದಿರಿ. ಅಂದ್ರೆ ಅನಕ್ಷರಸ್ಥ ತಂದೆ ತಾಯಿ ಇದ್ರು ಕೂಡ ನೀವು ಅಕ್ಷರಸ್ಥರಾಗಿ ಸಾಹಿತಿಗಳಾಗಿ ಬಹಳಷ್ಟು ದೊಡ್ಡ ಹುದ್ದೆಗೆ ಬಂದು ಅದೇ ರೀತಿ ಉತ್ತಮ ಕೆಲಸವನ್ನು ಕೂಡ ಮಾಡಿ, ಉದ್ಯೋಗದಲ್ಲಿ ಉತ್ತಮ ಶಿಕ್ಷಕರಾಗಿ ಕೂಡ ನೀವು ಇದ್ದವರು, ಇಂತೆಲ್ಲ ಒಂದು ಸಾಧನೆ ಮಾಡಿದ್ದು ಇದು ಎಲ್ಲರಿಗೂ ಒಂದು ಮಾದರಿ ಸರ್, ನಿಜವಾಗಿ. ಯಾಕಂದ್ರೆ ನನ್ನ ಕಷ್ಟ ಉಂಟು ಅಂತ ಎಲ್ಲ ಹೀಗೆ ಕುಗ್ಗಿ ಬಿಡ್ತಾರೆ, ನೀವು ಆ ಕಷ್ಟವನ್ನೆಲ್ಲ ಮೆಟ್ಟಿ ನಿಂತು ಒಂದು ಸಾಧನೆಯನ್ನು ಮಾಡಿ ತೋರಿಸ್ತೀರಿ ಸರ್. ನಿಮಗೆ ನಮ್ಮ ಚಾನೆಲ್ ಪರವಾಗಿ ವಿಶೇಷವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಸರ್. ಅದೇ ರೀತಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ಊರಿನ ಹೆಮ್ಮೆಯ ಕವಿಗಳು ಜಯಪ್ಪ ಹೊನ್ನಾಳಿ ಸರ್, ಡಾಕ್ಟರ್ ಜಯಪ್ಪ ಹೊನ್ನಾಳಿ ಸರ್ ಅವರು. ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ. ನಮಸ್ಕಾರ.